ಓಂ ಶಾಂತಿ. ಪರಮಾತ್ಮ ತಂದೆ, ನಮಗೆ ಅನೇಕ ಬಾರಿ ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ನಡೆಯಿರಿ ಎಂದು ತಿಳಿಸಿದ್ದಾರೆ. ಬ್ರಹ್ಮ ತಂದೆಯ ಜೀವನದ 8 ಹೆಜ್ಜೆಗಳು ನಮ್ಮೆಲ್ಲರಿಗೂ ಬಹಳಷ್ಟು ಶಿಕ್ಷಣವನ್ನು ಕಲಿಸಿದೆ. ಬ್ರಹ್ಮ ತಂದೆಯ 8 ಹೆಜ್ಜೆಗಳು ಪುರುಷಾರ್ಥವನ್ನು ಮಾಡಲು ನಮಗೆ ಮಾರ್ಗವನ್ನು ತೋರಿಸುತ್ತದೆ. ನಾವು ಸರಿಯಾಗಿ ಪುರುಷಾರ್ಥವನ್ನು ಮಾಡುತ್ತಿದ್ದೇವಾ ಮತ್ತು ಮುಂದೆ ನಾವು ಹೇಗೆ ಪುರುಷಾರ್ಥವನ್ನು ಮಾಡಬೇಕು ಅನ್ನುವುದನ್ನು ಬ್ರಹ್ಮ ತಂದೆಯ 8 ಹೆಜ್ಜೆಗಳು ನಮಗೆ ಕಲಿಸುತ್ತದೆ. ಪರಮಾತ್ಮ ತಂದೆ ಮುರುಳಿಯಲ್ಲಿ ಬ್ರಹ್ಮ ತಂದೆಯ 8 ಹೆಜ್ಜೆಗಳ ಬಗ್ಗೆ ತಿಳಿಸಿದ್ದಾರೆ. ಆದರೆ ಆ 8 ಹೆಜ್ಜೆ ಯಾವುದು? ಬ್ರಹ್ಮ ತಂದೆಯ ಮೊದಲನೇ ಹೆಜ್ಜೆ ಅಂದರೆ ಬ್ರಹ್ಮ ತಂದೆ ಆತ್ಮಸ್ಥಿತಿಯ ಅನುಭವದಲ್ಲಿ ಸ್ಥಿತ ಆಗಿದ್ದರು. ಯಾವಾಗ ಬ್ರಹ್ಮ ತಂದೆಗೆ ಸಾಕ್ಷಾತ್ಕಾರ ಆಯಿತು ಆಗ ಬ್ರಹ್ಮ ತಂದೆಗೆ ಅನುಭವ ಆಯಿತು, ನಾನು ಶರೀರ ಅಲ್ಲ, ನಾನು ಆತ್ಮ ಆಗಿದ್ದೇನೆ ಎಂದು. ಅಂದಿನಿಂದ ಬ್ರಹ್ಮ ತಂದೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿದರು. ಇಡೀ ದಿನ ಬ್ರಹ್ಮ ತಂದೆ ನಾನು ಆತ್ಮ ಆಗಿದ್ದೇನೆ, ಆತ್ಮ ಆಗಿದ್ದೇನೆ ಅನ್ನುವ ಸ್ಥಿತಿಯ ಅಭ್ಯಾಸವನ್ನು ಮಾಡುತ್ತಿದ್ದರು. ದಾದಿಯರು ಕೂಡ ತಿಳಿಸುತ್ತಾರೆ, ಬ್ರಹ್ಮ ತಂದೆ ನಾನು ಆತ್ಮ ಆಗಿದ್ದೇನೆ, ನಾನು ಆತ್ಮ ಆಗಿದ್ದೇನೆ, ಇವರೂ ಆತ್ಮ ಆಗಿದ್ದಾರೆ ಎಂದು ಗೋಡೆಯ ಮೇಲೆ ಕೂಡ ಬರೆಯುತ್ತಿದ್ದರು ಎಂದು ದಾದಿಯರು ಹೇಳುತ್ತಾರೆ. ಬ್ರಹ್ಮ ತಂದೆಯ ಮುಂದೆ ಈಶ್ವರೀಯ ಪರಿವಾರದ ಯಾವುದೇ ಆತ್ಮ ಹೋದರೂ ಕೂಡ ಅವರನ್ನು ನೋಡಿ ಬ್ರಹ್ಮ ತಂದೆ ಇದೇ ಅಭ್ಯಾಸವನ್ನು ಮಾಡುತ್ತಿದ್ದರು, ಇವರೂ ಕೂಡ ಆತ್ಮ ಆಗಿದ್ದಾರೆ, ಯಶೋಧ ಆತ್ಮ ಆಗಿದ್ದಾರೆ, ರಾಧಿಕಾ ಆತ್ಮ ಆಗಿದ್ದಾರೆ ಎಂದು ಪ್ರತಿಯೊಬ್ಬರ ಹೆಸರಿನ ಜೊತೆಗೆ ಇವರು ಆತ್ಮ ಆಗಿದ್ದಾರೆ ಎಂದು ಸೇರಿಸಿಕೊಂಡು ಅವರನ್ನು ಆತ್ಮದ ದೃಷ್ಟಿಯಲ್ಲಿ ಬ್ರಹ್ಮ ತಂದೆ ನೋಡುವ ಅಭ್ಯಾಸವನ್ನು ಮಾಡಿದರು. ಕೇವಲ ಇವರು ಆತ್ಮ ಎಂದು ಬ್ರಹ್ಮ ತಂದೆ ಸಂಕಲ್ಪವನ್ನು ಮಾಡುವುದಷ್ಟೇ ಅಲ್ಲ, ಬ್ರಹ್ಮ ತಂದೆ ಪ್ರತಿಯೊಬ್ಬರನ್ನು ಆತ್ಮದ ದೃಷ್ಟಿಯಲ್ಲೇ ನೋಡುವ ಅಭ್ಯಾಸವನ್ನು ಮಾಡಿಕೊಂಡರು. ಬ್ರಹ್ಮ ತಂದೆ ಆದಿಯಲ್ಲೇ ಆತ್ಮದ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಅಭ್ಯಾಸವನ್ನು ಮಾಡಿಕೊಂಡರು. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಬ್ರಹ್ಮ ತಂದೆ ಆದಿಯಲ್ಲೇ ಮಾಡಿಕೊಂಡರು. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸ ಬ್ರಹ್ಮ ತಂದೆಯ ಮೊದಲನೇ ಹೆಜ್ಜೆ ಆಗಿತ್ತು. ಇಡೀ ದಿನ ಆತ್ಮಸ್ಥಿತಿಯಲ್ಲಿ ಎಷ್ಟು ಸ್ಥಿತ ಆಗಿದ್ದೆ ಎಂದು ಬ್ರಹ್ಮ ತಂದೆ ಪ್ರತಿದಿನ ರಾತ್ರಿ ಸ್ವಯಂ ಚೆಕ್ ಮಾಡಿಕೊಳ್ಳುತ್ತಿದ್ದರು. ದಾದಿಯರು ತಿಳಿಸುತ್ತಾರೆ, ಬ್ರಹ್ಮ ತಂದೆಯ ಒಂದು ಡೈರಿ ನಮಗೆ ಸಿಕ್ಕಿತ್ತು. ಆ ಡೈರಿಯಲ್ಲಿ ಬ್ರಹ್ಮ ತಂದೆ ಪ್ರತಿದಿನ ತಮ್ಮ ಕರ್ಮೇಂದ್ರಿಯಗಳ ಮೇಲೆ ದರ್ಬಾರನ್ನು ನಡೆಸುತ್ತಿದ್ದರು ಅನ್ನುವುದು ನಮಗೆ ತಿಳಿಯಿತು ಎಂದು. ಆ ಡೈರಿಯಲ್ಲಿ ಬರೆದಿತ್ತು, ಹೇ ಮನಸ್ಸು ಅನ್ನುವ ಮಂತ್ರಿಯೇ, ನಿನ್ನ ಕರ್ಮಚಾರಿಗಳಾದ ಈ ಕರ್ಮೇಂದ್ರಿಯಗಳು ಇಂದು ನಿನಗೆ ಮೋಸ ಅಂತೂ ಮಾಡಲಿಲ್ಲ ತಾನೆ. ಪ್ರತಿದಿನ ರಾತ್ರಿ ಬ್ರಹ್ಮ ತಂದೆ ತಮ್ಮ ಇಡೀ ದಿನದ ದಿನಚರಿಯನ್ನು ಚೆಕ್ ಮಾಡಿಕೊಳ್ಳುತ್ತಿದ್ದರು. ರಾತ್ರಿ ಸ್ವಯಂ ಚೆಕ್ ಮಾಡಿಕೊಂಡು ಮರುದಿನ ಆ ಯೋಗದ ಅಭ್ಯಾಸವನ್ನು ಬ್ರಹ್ಮ ತಂದೆ ಇನ್ನೂ ವೃದ್ಧಿ ಮಾಡಿಕೊಳ್ಳುತ್ತಿದ್ದರು. ದೃಷ್ಟಿ, ವೃತ್ತಿ, ಕೃತಿ, ಸ್ಥಿತಿ, ಕರ್ಮ ಎಲ್ಲದರಲ್ಲೂ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಇದು ಬ್ರಹ್ಮ ತಂದೆಯ ಮೊದಲನೇ ಹೆಜ್ಜೆ ಆಗಿತ್ತು. ಬ್ರಹ್ಮ ತಂದೆಯ ಈ ಮೊದಲನೇ ಹೆಜ್ಜೆಯನ್ನು ನಾವು ಕೂಡ ಅನುಕರಣೆ ಮಾಡಬೇಕಾಗಿದೆ. ಈ ಪುರುಷಾರ್ಥವನ್ನು ಬ್ರಹ್ಮ ತಂದೆ ಏಕೆ ಮಾಡಿದರು? ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವ ಪುರುಷಾರ್ಥದ ಮೂಲಕ ಬ್ರಹ್ಮ ತಂದೆ ಸ್ವಯಂನ ನನ್ನತನವನ್ನು ಸಮಾಪ್ತಿ ಮಾಡಿಕೊಂಡರು. ಆದ್ದರಿಂದ ಬಾಬಾ ಬಾರಿ ಬಾರಿಗೂ ತಿಳಿಸುತ್ತಾರೆ, ಎಲ್ಲಾ ಸಮಸ್ಯೆಗಳಿಗೂ ಕಾರಣ ಆಗಿದೆ ನನ್ನತನ ಅನ್ನುವಂಥದ್ದು ಮತ್ತು ನಾನು ಅನ್ನುವಂಥದ್ದು. ನನ್ನತನವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಶುದ್ಧತೆಯುಳ್ಳಂತಹ ನನ್ನತನವನ್ನು ವಿಕಸಿತಗೊಳಿಸಿಕೊಳ್ಳಬೇಕು, ಅಂದರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಆತ್ಮಸ್ಥಿತಿಯಲ್ಲಿ ಸ್ಥಿತ ಆದಾಗ ದೇಹಾಭಿಮಾನದ ನನ್ನತನವನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡಿಕೊಳ್ಳಬಹುದು. ಬ್ರಹ್ಮ ತಂದೆಯ
ಎರಡನೆಯ ಹೆಜ್ಜೆ ಆಗಿತ್ತು. ಬ್ರಹ್ಮ ತಂದೆ 5 ಜನ ಸೋದರಿಯರ ಟ್ರಸ್ಟನ್ನು ನಿರ್ಮಾಣ ಮಾಡಿ ತಮ್ಮ ಬಳಿ ಇದ್ದಂತಹ ಸಂಪೂರ್ಣ ಸಂಪತ್ತನ್ನು ಆ ಟ್ರಸ್ಟ್ಗೆ ಅರ್ಪಣೆ ಮಾಡಿದರು. ಅಂದರೆ ಸ್ವಯಂನ ಸಂಪೂರ್ಣ ಸಂಪತ್ತನ್ನು 5 ಜನ ಸೋದರಿಯರ ಟ್ರಸ್ಟನ್ನು ಮಾಡಿ ಬ್ರಹ್ಮ ತಂದೆ ಸಮರ್ಪಣೆ ಮಾಡಿಬಿಟ್ಟರು. ಈ ರೀತಿ ಬ್ರಹ್ಮ ತಂದೆ ನನ್ನತನವನ್ನು ಸಮಾಪ್ತಿ ಮಾಡಿಕೊಂಡರು. ನನ್ನದು ಅನ್ನುವುದು ಏನೂ ಇಲ್ಲ, ಎಲ್ಲ ಪರಮಾತ್ಮ ತಂದೆಯದ್ದಾಗಿದೆ ಎಂದು ಬ್ರಹ್ಮ ತಂದೆ ಎಲ್ಲವನ್ನೂ ಅರ್ಪಣೆ ಮಾಡಿದರು. ಆದ್ದರಿಂದ ಬ್ರಹ್ಮ ತಂದೆ ತಮ್ಮ ಲೌಕಿಕ ಸಂಬಂಧಿಗಳಿಗೂ ಹೇಳಿದರು, ಈಗ ಇದೆಲ್ಲವನ್ನು ಈ ಯಜ್ಞದಲ್ಲಿ ನಾನು ಸಮರ್ಪಣೆ ಮಾಡುತ್ತಿದ್ದೇನೆ. ಇದರಲ್ಲಿ ನನ್ನದು ಅನ್ನುವುದು ಏನೂ ಇಲ್ಲ. ಆದ್ದರಿಂದ ಇದರಲ್ಲಿ ನಿಮಗೂ ಕೂಡ ಸ್ವಲ್ಪವೂ ಪಾಲು ಸಿಗುವುದಿಲ್ಲ ಎಂದು ಬ್ರಹ್ಮ ತಂದೆ ಹೇಳಿದರು. ಈ ರೀತಿ ಬ್ರಹ್ಮ ತಂದೆ ಸ್ವಯಂನ್ನು ಯಜ್ಞದಲ್ಲಿ ಸಮರ್ಪಣೆ ಮಾಡಿಕೊಂಡರು. ತಮ್ಮ ಬಳಿ ಇದ್ದಂತಹ ಧನ ಸಂಪತ್ತನ್ನೂ ಸಮರ್ಪಣೆ ಮಾಡಿದರು. ಎಲ್ಲಾ ಸಾಧನಗಳನ್ನು ಕೂಡ ಸಮರ್ಪಣೆ ಮಾಡಿಬಿಟ್ಟರು. ಅಂದರೆ ಬ್ರಹ್ಮ ತಂದೆಯ ಎರಡನೆಯ ಹೆಜ್ಜೆಯಾಗಿತ್ತು ಸಂಪೂರ್ಣ ಸಮರ್ಪಣೆ. ಸರ್ವಸ್ವವು ಶಿವತಂದೆಯದ್ದಾಗಿದೆ ಎಂದು ತಿಳಿದುಕೊಂಡು, ಸ್ವಯಂನ್ನು ಕೇವಲ ನಿಮಿತ್ತ ಎಂದು ತಿಳಿದುಕೊಂಡು, ಟ್ರಸ್ಟೀತನದ ಭಾವನೆಯನ್ನು ಬ್ರಹ್ಮ ತಂದೆ ಪ್ರಕಟ ಮಾಡಿಕೊಂಡರು. ಈ ರೀತಿ ಬ್ರಹ್ಮ ತಂದೆ ಸ್ವಯಂ ನಿಮಿತ್ತ ಆಗಿಬಿಟ್ಟರು. ಆದ್ದರಿಂದ ಬ್ರಹ್ಮ ತಂದೆ ಮಕ್ಕಳಿಗೂ ಕೂಡ ಇದೇ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ನೀವು ಬುದ್ಧಿಯಿಂದ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಸಮರ್ಪಣೆ ಮಾಡಿ, ಬುದ್ಧಿಯಿಂದ ಸಮರ್ಪಣೆ ಮಾಡಿ, ಎಲ್ಲವನ್ನೂ ಬಿಟ್ಟು ಬರಬೇಡಿ. ಉದ್ಯೋಗ ವ್ಯವಹಾರ ಎಲ್ಲವನ್ನೂ ಬಿಟ್ಟು ಮಧುಬನಕ್ಕೆ ಬಂದು ಇರಬೇಕು ಎಂದು ತಿಳಿದುಕೊಳ್ಳಬೇಡಿ. ಬುದ್ಧಿಯಿಂದ ಸಮರ್ಪಣೆ ಮಾಡಿ. ನೀವು ಗೃಹಸ್ಥ ವ್ಯವಹಾರದಲ್ಲೇ ಇರಿ, ಆದರೆ ಅಲ್ಲೇ ಇದ್ದರೂ ಕೇವಲ ನಿಮಿತ್ತರಾಗಿ ಇರಿ, ಟ್ರಸ್ಟಿಯಾಗಿ ಇರಿ. ನಿಮಿತ್ತ ಎಂದು ತಿಳಿದುಕೊಂಡು ಪ್ರತಿಯೊಂದು ಕಾರ್ಯವನ್ನು ಮಾಡಿದಾಗ ನನ್ನತನ ಅನ್ನುವ ಭಾವನೆ ಸಮಾಪ್ತಿಯಾಗುತ್ತದೆ. ಎಲ್ಲಾ ಸಮಸ್ಯೆಗಳಿಗೂ ಆಧಾರ ಆಗಿದೆ ನಾನು ಅನ್ನುವಂಥದ್ದು, ನನ್ನದು ಅನ್ನುವಂಥದ್ದು, ಇದು ನನ್ನದು, ಇದು ನನ್ನದು ಅನ್ನುವ ಭಾವನೆ ಎಲ್ಲಾ ಸಮಸ್ಯೆಗಳಿಗೂ ಜನ್ಮವನ್ನು ನೀಡುತ್ತದೆ. ಸ್ವಯಂನ್ನು ನಿಮಿತ್ತ ಎಂದು ತಿಳಿದುಕೊಂಡಾಗ ನಮ್ಮ 1 ರೂಪಾಯಿ ಧನ ಕೂಡ ವ್ಯರ್ಥ ಆಗುವುದಿಲ್ಲ. ಆದ್ದರಿಂದ ಬ್ರಹ್ಮ ತಂದೆ ಇದೇ ಪಾಠವನ್ನು ಮಕ್ಕಳಿಗೆ ಕಲಿಸಿದ್ದಾರೆ. ನಿಮಿತ್ತ ಭಾವನೆಯನ್ನು ಜಾಗೃತ ಮಾಡಿಕೊಳ್ಳಿ, ಭಕ್ತಿಯಲ್ಲೂ ಕೂಡ ನಿಮಿತ್ತ ಎಂದು ತಿಳಿದುಕೊಳ್ಳಿ ಎಂದು ಹೇಳುತ್ತಾರೆ. ಅಲ್ಲಿ ನಿಮಿತ್ತ ಎಂದು ತಿಳಿದುಕೊಂಡರೂ ಕೂಡ ಕೆಲವೊಮ್ಮೆ ನನ್ನತನ ಅನ್ನುವುದು ಬಂದು ಬಿಡುತ್ತದೆ. ಈಗ ಪ್ರತ್ಯಕ್ಷದಲ್ಲಿ ಅನುಭವ ಮಾಡಬೇಕು, ಈ ದೇಹ ಕೂಡ ನನ್ನದಲ್ಲ. ಸೇವೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನನಗೆ ಈ ದೇಹವನ್ನು ನೀಡಿದ್ದಾರೆ. ಪ್ರತಿಯೊಂದು ವಸ್ತುವನ್ನು ಪರಮಾತ್ಮ ತಂದೆ ನೀಡಿದ್ದಾರೆ. ಈ ಪರಿವಾರ ಕೂಡ ಪರಮಾತ್ಮ ತಂದೆಯ ಪರಿವಾರ ಆಗಿದೆ. ಇವರ್ಯಾರೂ ನನ್ನ ಸಂಬಂಧಿಗಳಲ್ಲ, ಎಲ್ಲರೂ ಪರಮಾತ್ಮ ತಂದೆಯ ಮಕ್ಕಳಾಗಿದ್ದಾರೆ. ಈ ರೀತಿ ಎಲ್ಲವೂ ಪರಮಾತ್ಮ ತಂದೆಯದ್ದು ಎಂದು ತಿಳಿದುಕೊಂಡಾಗ ನಮ್ಮಿಂದ ಯಾವ ತಪ್ಪು ಕಾರ್ಯವೂ ನಡೆಯಲು ಸಾಧ್ಯ ಇಲ್ಲ. ಪ್ರತಿ ಕಾರ್ಯವನ್ನು ಮಾಡುವಾಗ ಮೊದಲು ಪರಮಾತ್ಮ ತಂದೆಯ ನೆನಪು ಬರುತ್ತದೆ. ಆಗ ಯಾರ ಜೊತೆಗೂ ಸ್ವಭಾವ ಸಂಸ್ಕಾರದ ಘರ್ಷಣೆ ಆಗುವುದಿಲ್ಲ. ಏಕೆಂದರೆ ನನ್ನ ಸ್ವಭಾವ ಅನ್ನುವುದೇ ಆಗ ಉಳಿಯುವುದಿಲ್ಲ. ನನ್ನ ಸ್ವಭಾವ ಅಂದರೆ ನನ್ನ ನಿಜ ಸ್ವಭಾವ ಅಂದರೆ ಪರಮಧಾಮದಲ್ಲಿ ನಾನಿದ್ದಾಗ ಯಾವ ಪವಿತ್ರ ಸ್ವಭಾವ ನನ್ನದಾಗಿತ್ತು, ಅದೇ ಸ್ವಭಾವದಲ್ಲಿ ಆಗ ನಾನು ಸ್ಥಿತ ಆಗಿರುತ್ತೇನೆ. ದೇಹವೂ ನನ್ನದಲ್ಲ, ಈ ಹಳೆಯ ಸ್ವಭಾವ ಸಂಸ್ಕಾರವೂ ನನ್ನದಲ್ಲ. ಈ ನನ್ನದು ನನ್ನದು ಅನ್ನುವ ಭಾವನೆಯಿಂದ ಮುಕ್ತಾಗಿ ನಿಮಿತ್ತರಾಗಿ ಪ್ರತಿಯೊಂದನ್ನು ಉಪಯೋಗ ಮಾಡಬೇಕಾಗಿದೆ. ನಿಮಿತ್ತ ಎಂದು ತಿಳಿದುಕೊಂಡು ಪ್ರತಿಯೊಂದು ವಸ್ತುವನ್ನು ಕಾರ್ಯದಲ್ಲಿ ತೊಡಗಿಸಿದಾಗ ಸುಸ್ತಿನ ಅನುಭವ ಆಗುವುದಿಲ್ಲ. ಆದ್ದರಿಂದ ಪರಮಾತ್ಮ ತಂದೆ ಸದಾ ನಮಗೆ ತಿಳಿಸುತ್ತಾರೆ, ನಿಮ್ಮೆಲ್ಲರ ಪರ್ಮನೆಂಟ್ ಅಡ್ರೆಸ್ ಮಧುಬನ ಆಗಿದೆ. ಮಧುಬನವನ್ನು ಬಿಟ್ಟು ನೀವೇನು ಸೇವಾಸ್ಥಾನಕ್ಕೆ ಹೋಗುತ್ತೀರೋ ಅದು ಕೇವಲ ನಿಮ್ಮ ಸೇವಾ ಕ್ಷೇತ್ರ ಆಗಿದೆ. ಆ ಪರಿವಾರದ ಆತ್ಮರ ಸೇವೆಯನ್ನು ಮಾಡುವುದಕ್ಕೋಸ್ಕರ
ನೀವು ಸೇವಾ ಸ್ಥಾನಕ್ಕೆ ಹೋಗುತ್ತೀರಾ. ಇವರೂ ಕೂಡ ಈಶ್ವರನ ಮಕ್ಕಳಾಗಿದ್ದಾರೆ. ನಾನು ಈ ಆತ್ಮರ ಸೇವೆಯನ್ನು ಕೂಡ ಮಾಡಬೇಕಾಗಿದೆ. ಈ ರೀತಿ ನಿಮಿತ್ತ ಭಾವನೆಯನ್ನು ಇಟ್ಟುಕೊಂಡಾಗ ಬ್ರಹ್ಮ ತಂದೆಯ ಸಮಾನ ನನ್ನ ತನದಿಂದ ನಾವು ಸಂಪೂರ್ಣ ಮುಕ್ತ ಆಗಬಹುದು. ನಿಮಿತ್ತರು ಅಂದರೆ ಆಸಕ್ತಿಯಿಂದ ಮುಕ್ತ ಆಗಿ ಇರುವಂತವರು. ನಿಮಿತ್ತ ಎಂದು ತಿಳಿದುಕೊಂಡಾಗ ಆಸಕ್ತಿಯಿಂದಲೂ ಮುಕ್ತ ಆಗುತ್ತೇವೆ ಮತ್ತು ಬಹಳ ಸುಂದರವಾಗಿ ಪ್ರತಿಯೊಂದು ವಸ್ತುವನ್ನು ರಕ್ಷಣೆ ಮಾಡುತ್ತೇವೆ. ನನ್ನದು ಅನ್ನುವ ಆಸಕ್ತಿ ಇದ್ದಾಗ ನಮ್ಮಿಂದ ಏನಾದರೂ ತಪ್ಪು ಆಗುತ್ತದೆ. ಆದ್ದರಿಂದ ಎಲ್ಲ ಪರಮಾತ್ಮ ತಂದೆಯದ್ದಾಗಿದೆ. ಪರಮಾತ್ಮ ತಂದೆ ಎಲ್ಲವನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ ಎಂದು ತಿಳಿದುಕೊಳ್ಳಬೇಕು. ಈ ರೀತಿ ನಿಮಿತ್ತತನದ ಭಾವನೆಯನ್ನು ಜಾಗೃತ ಮಾಡಿಕೊಳ್ಳಬೇಕು. ಇದು ಬ್ರಹ್ಮ ತಂದೆಯ ಎರಡನೆಯ ಹೆಜ್ಜೆಯಾಗಿತ್ತು. ಬ್ರಹ್ಮ ತಂದೆಯ ಮೂರನೇ ಹೆಜ್ಜೆ ಆಗಿದೆ. ಬ್ರಹ್ಮ ತಂದೆ ನಂತರ ಯಜ್ಞವನ್ನು ರಚನೆ ಮಾಡಿದರು. ಯಜ್ಞವನ್ನು ರಚಿಸಿ ಯಜ್ಞದಲ್ಲಿ ಮಾತ್ಪಿತ ಆಗಿ ಯಜ್ಞದಲ್ಲಿರುವವರ ಪಾಲನೆಯನ್ನು ಬ್ರಹ್ಮ ತಂದೆ ಮಾಡಿದರು. ಬಹಳ ಸುಂದರವಾದ ಯಜ್ಞವನ್ನು ಬಾಬಾ ರಚನೆ ಮಾಡಿದರು. ಈ ಯಜ್ಞದಲ್ಲಿ ಸಣ್ಣ ಸಣ್ಣ ಮಕ್ಕಳೂ ಕೂಡ ಬಾಬಾರವರ ಬಳಿ ಬಂದು ಬಿಟ್ಟರು. ಮಾತೆಯರೂ ಬಂದರು, ಅಣ್ಣಂದಿರೂ ಬಂದರು. ಇಡೀ ಪರಿವಾರಕ್ಕೆ ಪರಿವಾರವೇ ಸಮರ್ಪಿತ ಆಗಿ ಬಂದು ಬಿಟ್ಟಿತು. ಬ್ರಹ್ಮ ತಂದೆ ಯಜ್ಞದ ಮಾತಾ ಪಿತಾಗಿ ಎಲ್ಲಾ ಮಕ್ಕಳ ಪಾಲನೆಯನ್ನು ಮಾಡಲು ಆರಂಭ ಮಾಡಿದರು. ನಮಗೂ ಕೂಡ ಬಾಬಾ ಇದೇ ಶಿಕ್ಷಣವನ್ನು ಕೊಡುತ್ತಾರೆ, ಇದೇ ಪ್ರೇರಣೆಯನ್ನು ಕೊಡುತ್ತಾರೆ. ನಾವು ಕೂಡ ಯಜ್ಞದ ನಿವಾಸಿಗಳಾಗಿದ್ದೇವೆ, ಯಜ್ಞ ರಕ್ಷಕರಾಗಿದ್ದೇವೆ. ಯಜ್ಞದ ಪ್ರತಿಯೊಂದು ಮಾತಿಗೂ ಜವಾಬ್ದಾರರು ನಾವು. ಇಲ್ಲಿ ಎಲ್ಲವನ್ನು ಪಾಲನೆ ಮಾಡಲು ನಿಮಿತ್ತರು ನಾವಾಗಿದ್ದೇವೆ. ಬಲೆ ಒಂದು ಸಣ್ಣ ಸೆಂಟರ್ ಆಗಿರಬಹುದು ಅಥವಾ ಗೀತಾ ಪಾಠಶಾಲೆ ಆಗಿರಬಹುದು. ಆದರೆ ಆ ಯಜ್ಞವನ್ನು ರಕ್ಷಣೆ ಮಾಡಲು ನಾನು ನಿಮಿತ್ತ ಆಗಿದ್ದೇನೆ. ಆ ಒಂದು ಸಣ್ಣ ಸೆಂಟರ್ ಅಥವಾ ಗೀತಾ ಪಾಠಶಾಲೆಯನ್ನು ರಕ್ಷಣೆ ಮಾಡಲು, ಅಲ್ಲಿ ಪಾಲನೆಯನ್ನು ನೀಡಲು ನಾನು ನಿಮಿತ್ತ ಆಗಿದ್ದೇನೆ. ಈ ರೀತಿ ಯಜ್ಞವನ್ನು ನೋಡಿಕೊಳ್ಳುವ ಸೌಭಾಗ್ಯ ನನಗೆ ಪ್ರಾಪ್ತಿಯಾಗಿದೆ. ಬ್ರಹ್ಮ ತಂದೆ ಮಾತ್ಪಿತ ಆಗಿ ಎಲ್ಲರಿಗೂ ಪಾಲನೆಯನ್ನು ಕೊಟ್ಟರು. ನನ್ನದು ಅನ್ನುವುದು ಏನೂ ಇಲ್ಲ, ಎಲ್ಲವೂ ಬಾಬಾರವರದ್ದಾಗಿದೆ ಅನ್ನುವ ಸಂಕಲ್ಪ ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ಇತ್ತು. ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ 350 ಜನ ಮಕ್ಕಳಿದ್ದರು. ಗುಲ್ಜಾರ್ ದಾದಿ ಯಾವಾಗಲೂ ಹೇಳುತ್ತಿರುತ್ತಾರೆ, ನಾನು ಬಹಳ ಸಣ್ಣ ವಯಸ್ಸಿಗೆ ಬಾಬಾರವರ ಯಜ್ಞದಲ್ಲಿ ಸಮರ್ಪಿತ ಆಗಿಬಿಟ್ಟೆ. ಬ್ರಹ್ಮ ತಂದೆ ನಮ್ಮನ್ನು ನೋಡಿ ಸದಾ ಹೇಳುತ್ತಿದ್ದರು, ಇವರು ನನ್ನ ಚೈತನ್ಯ ಠಾಕೂರ್ ಆಗಿದ್ದಾರೆ. ಅಂದರೆ ಈ ಎಲ್ಲಾ ಮಕ್ಕಳು ಚೈತನ್ಯದಲ್ಲಿ ಶ್ರೀಕೃಷ್ಣ ಆಗಿದ್ದಾರೆ ಎಂದು ಬ್ರಹ್ಮ ತಂದೆ ಹೇಳುತ್ತಿದ್ದರು. ಮತ್ತು ಅಲ್ಲಿ ಈ ಮಕ್ಕಳಿಗೆ ಪಾಲನೆಯನ್ನು ನೀಡಲು ಯಾರೆಲ್ಲ ಮಾತೆಯರು ನಿಮಿತ್ತರಾಗಿದ್ದರು, ಆ ಮಾತೆಯರಿಗೂ ಕೂಡ ಬ್ರಹ್ಮ ತಂದೆ ಸದಾ ಹೇಳುತ್ತಿದ್ದರು. ಹೇಗೆ ಭಕ್ತಿಯಲ್ಲಿ ಠಾಕೂರನ್ನು ಮಂದಿರದಲ್ಲಿ ಪಾಲನೆ ಮಾಡುತ್ತಾರೆ, ಅಂದರೆ ಕೃಷ್ಣನ ಪಾಲನೆ ಹೇಗೆ ಭಕ್ತಿಯಲ್ಲಿ ನಡೆಯುತ್ತದೆಯೋ ಅದೇ ರೀತಿ ಈ ಮಕ್ಕಳ ಪಾಲನೆಯನ್ನು ನೀವು ಮಾಡಿ ಎಂದು ಬ್ರಹ್ಮ ತಂದೆ ಹೇಳುತ್ತಿದ್ದರು. ಈ ರೀತಿ ಬ್ರಹ್ಮ ತಂದೆ ಮಕ್ಕಳನ್ನು ದೇವತೆಗಳ ಸಮಾನ ನೋಡಿಕೊಳ್ಳುತ್ತಿದ್ದರು. ಇಂದೂ ಕೂಡ ನಾವು ಜಗತ್ತಿನಲ್ಲಿ ಅನೇಕ ಹಾಸ್ಟೆಲ್ ಅನ್ನು ನೋಡುತ್ತೇವೆ. ಆ ಹಾಸ್ಟೆಲ್ನಲ್ಲೂ ಕೂಡ ಸಣ್ಣ ಸಣ್ಣ ಮಕ್ಕಳು ಶಿಕ್ಷಣವನ್ನು ಕಲಿಯಲು ಬರುತ್ತಾರೆ. ಆದರೆ ಆ ಹಾಸ್ಟೆಲ್ನಲ್ಲಿ ಆ ಮಕ್ಕಳ ಪಾಲನೆ ಹೇಗೆ ನಡೆಯುತ್ತದೆ? ಇಲ್ಲಿ ಬ್ರಹ್ಮ ತಂದೆ ಮಕ್ಕಳಿಗೆ ಹೇಗೆ ಪಾಲನೆಯನ್ನು ಕೊಟ್ಟರು? ಮಕ್ಕಳು ಎಷ್ಟೇ ಗಲಾಟೆ ಮಾಡಿದರೂ ಕೂಡ ಬ್ರಹ್ಮ ತಂದೆ ಎಂದೂ ಮಕ್ಕಳಿಗೆ ಹೊಡೆಯಲಿಲ್ಲ. ಬ್ರಹ್ಮ ತಂದೆ ಅಲ್ಲಿರುವ ಮಾತೆಯರಿಗೂ ಕೂಡ ಹೇಳುತ್ತಿದ್ದರು, ಇವರು ನನ್ನ ಚೈತನ್ಯ ಕೃಷ್ಣ ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಮಂದಿರದಲ್ಲಿ ಕೃಷ್ಣನಿಗೆ ಹೇಗೆ ಪಾಲನೆ ನಡೆಯುತ್ತದೆಯೋ ಅದೇ ರೀತಿ ಈ ಮಕ್ಕಳ ಪಾಲನೆಯನ್ನು ಮಾಡಿ ಎಂದು ಬ್ರಹ್ಮ ತಂದೆ ಹೇಳುತ್ತಿದ್ದರು. ಮಕ್ಕಳನ್ನು ಬೆಳಗ್ಗೆ ಜಾಗೃತಗೊಳಿಸುವುದಕ್ಕೋಸ್ಕರ ಬ್ರಹ್ಮ ತಂದೆ ಗೀತೆಯನ್ನು ಹಾಕಿಸುತ್ತಿದ್ದರು. ನನ್ನ ಪ್ರೀತಿಯ ಮೋಹನರೇ ಏಳಿ, ಕೃಷ್ಣ ಆದವರೇ ಏಳಿ ಅನ್ನುವ ಗೀತೆಯ ಮೂಲಕ ಮಕ್ಕಳನ್ನು ಜಾಗೃತಗೊಳಿಸುತ್ತಿದ್ದರು. ರಾತ್ರಿ ಆ ಮಕ್ಕಳು ಮಲಗುವಾಗಲೂ ಕೂಡ
ಮಲಗಿಕೊಳ್ಳಿ ರಾಜಕುಮಾರಿಯರೇ ಅನ್ನುವ ಗೀತೆಯನ್ನು ಬ್ರಹ್ಮತಂದೆ ಹಾಕಿಸುತ್ತಿದ್ದರು. ಇಷ್ಟು ಸುಂದರವಾಗಿ ಬ್ರಹ್ಮತಂದೆ ಪಾಲನೆಯನ್ನು ನೀಡಿದರು. ಶಾರೀರಿಕ ತಂದೆ ತಾಯಿ ಕೂಡ ಯಾವ ಮಕ್ಕಳಿಗೂ ಈ ರೀತಿ ಪಾಲನೆಯನ್ನು ನೀಡಲು ಸಾಧ್ಯ ಇಲ್ಲ. ಇಂತಹ ಪಾಲನೆ ಕೇವಲ ಬಾಬಾರವರ ಯಜ್ಞದಲ್ಲಿ ಮಾತ್ರ ಸಿಗಲು ಸಾಧ್ಯ. ಬ್ರಹ್ಮತಂದೆ ಮಕ್ಕಳನ್ನು ನೋಡಿ ಹೇಳುತ್ತಿದ್ದರು, ಇವರು ಭವಿಷ್ಯದ ರಾಜಕುಮಾರರಾಗಿದ್ದಾರೆ, ಆದ್ದರಿಂದ ಇವರಿಗೆ ಸಾಧಾರಣ ರೇಷನಲ್ಲಿ ತಯಾರಾದ ಅಡಿಗೆಯನ್ನು ಊಟ ಮಾಡಿಸಬಾರದು, ಇವರು ಊಟ ಮಾಡುವ ತರಕಾರಿ ಕೂಡ ಸಾಧಾರಣ ಇರಬಾರದು ಎಂದು ಮಾರ್ಕೆಟ್ನಲ್ಲಿ ನಂಬರ್ ಒನ್ ರೇಷನ್ ಏನು ಸಿಗುತ್ತಿತ್ತು ಅದನ್ನೇ ಬ್ರಹ್ಮತಂದೆ ತರಿಸುತ್ತಿದ್ದರು. ಇಂದು ಕೂಡ ಗುಲ್ಸಾರ್ ದಾದಿ ಆ ಮಾತನ್ನು ನೆನಪು ಮಾಡಿಕೊಳ್ಳುತ್ತಾರೆ, ಬ್ರಹ್ಮತಂದೆ ಹೇಗೆ ನಮಗೆ ಪಾಲನೆಯನ್ನು ಕೊಟ್ಟರು ಎಂದು. 14 ವರ್ಷಗಳವರೆಗೆ ಮಕ್ಕಳ ಮೂಲಕ ಯೋಗವನ್ನು ಮಾಡಿಸಿ ಜ್ಞಾನ ಮತ್ತು ಯೋಗದ ಫೌಂಡೇಶನ್ ಅನ್ನು ಬ್ರಹ್ಮತಂದೆ ಶಕ್ತಿಶಾಲಿಗೊಳಿಸಿದರು. ಯಜ್ಞಪಿತ ಆಗಿ ಬ್ರಹ್ಮತಂದೆ 14 ವರ್ಷಗಳವರೆಗೆ ಆಳವಾದ ತಪಸ್ಸನ್ನು ಮಕ್ಕಳ ಮೂಲಕ ಮಾಡಿಸಿದರು. ಬ್ರಹ್ಮತಂದೆ ಆ ಸಮಯದಲ್ಲಿ ಅಲ್ಲಿದ್ದ ಮಕ್ಕಳಿಗೆ ರೊಟ್ಟಿ ಮತ್ತು ಬೆಣ್ಣೆಯನ್ನು ತಿನ್ನಿಸುತ್ತಿದ್ದರು. ಆ 350 ಜನರಿಗೂ ಬಾದಾಮ್ ಪಿಸ್ತಾ ಹಾಕಿರುವ ಹಾಲನ್ನು ಕುಡಿಸುತ್ತಿದ್ದರು. ಅದರ ಜೊತೆ ಜೊತೆಗೆ ಜ್ಞಾನ ಯೋಗದ ಪಾಲನೆಯನ್ನು ಕೂಡ ಬ್ರಹ್ಮತಂದೆ ಬಹಳ ಚೆನ್ನಾಗಿ ನೀಡಿದರು. 14 ವರ್ಷಗಳವರೆಗೆ ಆ ಜ್ಞಾನ ಯೋಗದ ಫೌಂಡೇಶನ್ ಅನ್ನು ಹೇಗೆ ಹಾಕಿದರು ಅಂದರೆ, ಇಂದು ಒಬ್ಬೊಬ್ಬ ದಾದಿಯರು ಕೂಡ ಇಡೀ ವಿಶ್ವದ ಮುಂದೆ ಆಧಾರ ಸ್ತಂಭ ಆಗಿದ್ದಾರೆ. ಬ್ರಹ್ಮತಂದೆ 14 ವರ್ಷದ ತಪಸ್ಸಿನ ಫೌಂಡೇಶನ್ ಅನ್ನು ದಾದಿಯರಲ್ಲಿ ಹೇಗೆ ತುಂಬಿದರು ಅಂದರೆ, ಎಂತಹ ಮಾಯ ಬಿರುಗಾಳಿ ಬಂದರೂ ಕೂಡ ದಾದಿಯರು ಸ್ವಲ್ಪ ಕೂಡ ಅಲುಗಾಡಲಿಲ್ಲ ಮತ್ತು ಎಂದು ಯಜ್ಞದ ಹೆಸರನ್ನು ಕೆಡಿಸುವ ಕಾರ್ಯವನ್ನೂ ಕೂಡ ಮಾಡಲಿಲ್ಲ. ಇಂದು ಕೂಡ ಜನ ಈ ಯಜ್ಞದಲ್ಲಿರುವ ಏಕತೆಯನ್ನು ನೋಡಿ ಆಶ್ಚರ್ಯ ಪಡುತ್ತಾರೆ. ಈ ಯಜ್ಞ ಪ್ರಾರಂಭ ಆಗಿ ಇಷ್ಟು ವರ್ಷಗಳಾದರೂ ಕೂಡ ಸ್ವಲ್ಪ ಕೂಡ ಬಿರುಕು ಬೀಳದಂತೆ ಏಕತೆಯಿಂದ ಇಷ್ಟು ಚೆನ್ನಾಗಿ ಈ ಯಜ್ಞ ಮುಂದುವರಿಯುತ್ತಿದೆ ಅಂದರೆ, ಬ್ರಹ್ಮತಂದೆ ಆದಿಯಲ್ಲಿ ಎಂತಹ ಫೌಂಡೇಶನ್ ಅನ್ನು ಹಾಕಿರಬೇಕು. ಗೃಹಸ್ಥದಲ್ಲಿರುವ ಒಂದು ಮನೆಯವರು ಕೂಡ ಈ ರೀತಿ ಮನೆಯನ್ನು ನಡೆಸಲು ಸಾಧ್ಯ ಆಗುವುದಿಲ್ಲ. ಮನೆಯಲ್ಲಿ 4 ಜನ ಇದ್ದರೂ ಕೂಡ ಕೆಲವೊಮ್ಮೆ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳದೆ ಮನೆಯನ್ನೇ ಬಿಟ್ಟು ಹೋಗಿ ಬಿಡುತ್ತಾರೆ. ತಂದೆ ತಾಯಿಗೆ ಮಕ್ಕಳನ್ನು ಕಂಟ್ರೋಲ್ ಮಾಡಲು ಸಾಧ್ಯ ಆಗುವುದಿಲ್ಲ. ಆದರೆ ಬ್ರಹ್ಮತಂದೆ 350 ಮಕ್ಕಳ ಜೀವನವನ್ನು ರೂಪಿಸಿದರು. 350 ಮಕ್ಕಳಲ್ಲೂ ಕೂಡ ಜ್ಞಾನ ಮತ್ತು ಯೋಗದ ಫೌಂಡೇಶನ್ ಅನ್ನು ಎಷ್ಟು ಶಕ್ತಿಶಾಲಿಯಾಗಿ ತುಂಬಿದರು. ಜ್ಞಾನ, ಯೋಗ, ಧಾರಣೆ, ಸೇವೆ ಎಲ್ಲದರಲ್ಲೂ ಮಕ್ಕಳನ್ನು ನಂಬರ್ ಒನ್ ಆಗಿ ತಯಾರು ಮಾಡಿದರು. ಹೊರಗಡೆ ಜಗತ್ತಿನ ಮಾಯ ಸಂಘ ಮಕ್ಕಳಿಗೆ ಸ್ವಲ್ಪ ಕೂಡ ತಾಕದಂತೆ ಬ್ರಹ್ಮತಂದೆ ನೋಡಿಕೊಂಡರು. ಅಷ್ಟು ಮಕ್ಕಳನ್ನು ಸುರಕ್ಷಿತವಾಗಿ ಇಟ್ಟರು, ಅಷ್ಟೊಂದು ಮಕ್ಕಳ ರಕ್ಷಣೆಯನ್ನು ಮಾಡಿದರು. ಕೆಲವೊಮ್ಮೆ ವಿರೋಧಿಗಳು ಬ್ರಹ್ಮತಂದೆಯನ್ನು ಎದುರಿಸುವುದಕ್ಕೋಸ್ಕರ ಬರುತ್ತಿದ್ದರು, ಆದರೆ ಬ್ರಹ್ಮತಂದೆ ತಾವು ಸ್ವಯಂ ಮುಂದೆ ನಿಂತು ಆ ಸಮಯದಲ್ಲೂ ಮಕ್ಕಳ ರಕ್ಷಣೆಯನ್ನು ಮಾಡುತ್ತಿದ್ದರು. ಇದು ಯೋಚಿಸುವಂತಹ ಮಾತಾಗಿದೆ. ಬ್ರಹ್ಮತಂದೆ ಮಾತ್ಪಿತಾಗಿ 14 ವರ್ಷ ಹೇಗೆ ಯಜ್ಞದ ಮಕ್ಕಳ ಪಾಲನೆಯನ್ನು ಮಾಡಿದರು, ಮಕ್ಕಳ ರಕ್ಷಣೆಯನ್ನು ಮಾಡಿದರು. ನಮಗೂ ಕೂಡ ಬ್ರಹ್ಮತಂದೆ ಇದೇ ಪಾಠವನ್ನೇ ಕಲಿಸುತ್ತಾರೆ. ನೀವು ನಿಮ್ಮ ಗೃಹಸ್ಥದಲ್ಲಿ, ನಿಮ್ಮ ಪರಿವಾರದ ಮಧ್ಯದಲ್ಲಿ ಯಾರೆಲ್ಲ ಆತ್ಮರಿದ್ದಾರೋ, ಜ್ಞಾನ ಯೋಗದಿಂದ ಎಷ್ಟು ಅವರಿಗೆ ಪಾಲನೆಯನ್ನು ನೀವು ನೀಡುತ್ತೀರೋ ಅಷ್ಟು ಅವರು ಶಕ್ತಿಶಾಲಿ ಆಗುತ್ತಾರೆ. ನಿಮ್ಮ ಪರಿವಾರದವರ ಪಾಲನೆಯನ್ನು ನೀವು ಜ್ಞಾನ ಯೋಗದಿಂದ ಮಾಡಿದರೆ ಮುಂದೆ ಅವರ ಜೀವನದಲ್ಲಿ ಏನೇ ಪರಿಸ್ಥಿತಿ ಬಂದರೂ ಕೂಡ ಅವರು ಏರುಪೇರಿನಲ್ಲಿ ಬರುವುದಿಲ್ಲ ಅನ್ನುವ ಮಾತನ್ನು ಬ್ರಹ್ಮತಂದೆ ತಾವು ಸ್ವಯಂ ಪಾಲನೆ ಕೊಟ್ಟು ಮಕ್ಕಳಾದ ನಮಗೆ ಈ ಪಾಠವನ್ನು ಕಲಿಸಿದ್ದಾರೆ. ಇದು ಬ್ರಹ್ಮತಂದೆಯ 3ನೇ ಹೆಜ್ಜೆಯಾಗಿತ್ತು. ಯಜ್ಞಕ್ಕೆ ಮಾತ್ಪಿತ ಆಗುವುದರ ಜೊತೆ ಜೊತೆಗೆ ಬ್ರಹ್ಮತಂದೆ ಇಡೀ ವಿಶ್ವದಲ್ಲಿರುವ ಸರ್ವ ಆತ್ಮರಿಗೂ ಸ್ವಯಂ ಮಾತ್ಪಿತಾಗಿ ಪಾಲನೆಯನ್ನು ನೀಡಿದರು. ನಿಸ್ವಾರ್ಥ ಭಾವದಿಂದ ಎಲ್ಲರ ಪಾಲನೆ ಮಾಡಿದರು.
ಯೋಗದಿಂದ ಜಗತ್ತಿನ ಸರ್ವ ಆತ್ಮರ ಪಾಲನೆಯನ್ನು ಮಾಡಿದರು. ಹಾಗೆ ಬ್ರಹ್ಮ ತಂದೆಯ ಸಮಾನ ಜಗತ್ತಿನಲ್ಲಿರುವ ಎಲ್ಲ ಆತ್ಮರಿಗೂ ನಾವು ಪಾಲನೆಯನ್ನು ನೀಡಬೇಕು. ಮಾತ್ಪಿತ ಆಗಿ ಪಾಲನೆಯನ್ನು ನೀಡುವುದು ಬ್ರಹ್ಮ ತಂದೆಯ ಮೂರನೇ ಹೆಜ್ಜೆ ಆಗಿತ್ತು. ಇನ್ನು ಬ್ರಹ್ಮ ತಂದೆಯ ನಾಲ್ಕನೇ ಹೆಜ್ಜೆ ಅಂದರೆ 14 ವರ್ಷದ ಆಳವಾದ ತಪಸ್ಸಿನ ನಂತರ, ಯಾವಾಗ ಇಂಡಿಯಾ ಮತ್ತು ಪಾಕಿಸ್ತಾನ ಪಾರ್ಟಿಷನ್ ಆಯ್ತು. ಪಾರ್ಟಿಷನ್ ಆದ ನಂತರ ಯಾವಾಗ ಎಲ್ಲರೂ ಮೌಂಟ್ ಅಬುವಿಗೆ ಬಂದರೋ, ಮೌಂಟ್ ಅಬುವಿಗೆ ಬಂದ ತಕ್ಷಣ 2 ವರ್ಷಗಳಲ್ಲಿ ಬಡತನದ ಪಾತ್ರ ಪ್ರಾರಂಭ ಆಯಿತು, ಬೆಗ್ಗರಿ ಪಾರ್ಟ್ ಪ್ರಾರಂಭ ಆಗಿಬಿಟ್ಟಿತು. ಇದು ಕೂಡ ನಮ್ಮೆಲ್ಲರಿಗೂ ಗೊತ್ತಿದೆ, ಆ ಬೆಗ್ಗರಿ ಪಾರ್ಟ್ನ ಸಮಯದಲ್ಲಿ, ಬಡತನದ ಪಾತ್ರದ ಸಮಯದಲ್ಲಿ ಏನೇನು ಆಯಿತು ಅನ್ನುವುದು ನಮ್ಮೆಲ್ಲರಿಗೂ ಗೊತ್ತಿದೆ. ಯಜ್ಞದಲ್ಲಿ ಏನೆಲ್ಲ ಧಾನ್ಯಗಳು ಇತ್ತೋ ಅದೆಲ್ಲವೂ ನಿಧಾನ ನಿಧಾನವಾಗಿ ಖಾಲಿ ಆಯಿತು. ಯಜ್ಞದಲ್ಲಿ 350 ಜನ ಮಕ್ಕಳಿದ್ದರು. ಕೆಲವೊಮ್ಮೆ ಧಾನ್ಯಗಳ ಒಂದು ಕಾಳು ಕೂಡ ಇರುತ್ತಿರಲಿಲ್ಲ, 4 ಆಣೆ ಕೂಡ ಯಜ್ಞದಲ್ಲಿ ಇರುತ್ತಿರಲಿಲ್ಲ. ಅಂತಹ ದಿನ ಕೂಡ ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ಬಂತು. ಆದರೆ ಅಂತಹ ಸಮಯದಲ್ಲೂ ಕೂಡ ಬ್ರಹ್ಮ ತಂದೆ ನಿಶ್ಚಿಂತ ಚಕ್ರವರ್ತಿ ಆಗಿದ್ದರು. ಇದು ಬ್ರಹ್ಮ ತಂದೆಯ ನಾಲ್ಕನೇ ಹೆಜ್ಜೆ ಆಗಿತ್ತು. ನಾಲ್ಕನೇ ಹೆಜ್ಜೆಯಲ್ಲಿ ಬ್ರಹ್ಮ ತಂದೆ ನಿಶ್ಚಿಂತ ಚಕ್ರವರ್ತಿ ಆಗಿದ್ದರು. ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಬ್ರಹ್ಮ ತಂದೆ ಚಿಂತೆಯನ್ನು ಮಾಡುತ್ತಿರಲಿಲ್ಲ. ಅಂತಹ ಬಡತನದ ಸಮಯದಲ್ಲೂ ಕೂಡ ಬ್ರಹ್ಮ ತಂದೆ ರಾಜರಂತೆ ಓಡಾಡುತ್ತಿದ್ದರು. ಬ್ರಹ್ಮ ತಂದೆಯ ವರ್ತನೆ ರಾಜರಂತೆ ಇತ್ತು. ಬ್ರಹ್ಮ ತಂದೆಗೆ ಸ್ವಲ್ಪ ಕೂಡ ಆ ರಾಜರ ನಶೆ ಕಡಿಮೆ ಆಗಲಿಲ್ಲ. ಏಕೆಂದರೆ ಬ್ರಹ್ಮ ತಂದೆಯ ನಿಶ್ಚಯದ ಫೌಂಡೇಶನ್ ಬಹಳ ಶಕ್ತಿಶಾಲಿಯಾಗಿತ್ತು. ಯಾವಾಗ ದಾದಿ ಬಾಬಾರವರ ಬಳಿ ಹೋಗುತ್ತಿದ್ದರು, ಬಾಬಾ ಇಂದು ಮಧ್ಯಾಹ್ನ ಊಟಕ್ಕೆ ಏನೂ ಇಲ್ಲ, ಧಾನ್ಯದ ಒಂದು ಕಾಳು ಕೂಡ ಇಲ್ಲ, 4 ಆಣೆ ಕೂಡ ಇಲ್ಲ, 350 ಜನರಿಗೆ ಊಟವನ್ನು ಮಾಡಿಸಬೇಕು, ಅಂದರೆ ಅಷ್ಟು ಮಕ್ಕಳಿಗೆ ಅಡಿಗೆ ಮಾಡಲು ಧಾನ್ಯವನ್ನು ತರುವುದು ಹೇಗೆ ಎಂದು ಬ್ರಹ್ಮ ತಂದೆಗೆ ಕೇಳುತ್ತಿದ್ದರು. ನಿಮ್ಮ ಪರಿವಾರದಲ್ಲಿ ಒಂದು ವೇಳೆ ಇಂತಹ ಪರಿಸ್ಥಿತಿ ಬಂದರೆ ನಿಮ್ಮ ಸ್ಥಿತಿ ಹೇಗಿರುತ್ತದೆ? ನಿಮ್ಮ ಮನೆಯಲ್ಲಿ ಕೇವಲ 4 ಜನ ಇರುತ್ತೀರಾ? 4 ಜನರಿಗೆ ಊಟ ಮಾಡಲು ಇಂದು ಒಂದೇ ಒಂದು ಧಾನ್ಯದ ಕಾಳಿಲ್ಲ ಅಂದರೆ ನಿಮಗೆ ಎಷ್ಟೊಂದು ಟೆನ್ಷನ್ ಆಗಬಹುದು. ಆದರೆ 350 ಜನರಿಗೆ ಊಟಕ್ಕೆ ಇರದೇ ಇದ್ದರೂ ಕೂಡ ಬ್ರಹ್ಮ ತಂದೆ ಯಾವ ಕಾರಣಕ್ಕೂ ಸ್ವಲ್ಪವೂ ಟೆನ್ಷನ್ ಮಾಡಿಕೊಳ್ಳಲಿಲ್ಲ. ಬ್ರಹ್ಮ ತಂದೆ ಈ ರೀತಿ ನಿಶ್ಚಿಂತ ಚಕ್ರವರ್ತಿ ಆಗಿದ್ದರು. ಇಂತಹ ಬಡತನದ ಪರಿಸ್ಥಿತಿಯಲ್ಲೂ ಕೂಡ ಬ್ರಹ್ಮ ತಂದೆ ಅಷ್ಟೊಂದು ನಿಶ್ಚಿಂತರಾಗಿ ಇರಬೇಕು ಅಂದರೆ ಬ್ರಹ್ಮ ತಂದೆಯ ಸ್ಥಿತಿ ಎಷ್ಟೊಂದು ಅಚಲ ಮತ್ತು ಅಡೋಲವಾಗಿತ್ತು. ಯಾವಾಗ ದಾದಿ ಬಾಬಾರವರ ಬಳಿ ಹೋಗುತ್ತಿದ್ದರು, ಬಾಬಾ ಇಂದು ಊಟಕ್ಕೆ ಏನು ಮಾಡುವುದು ಎಂದು, ಆಗ ಬಾಬಾ ಹೇಳುತ್ತಿದ್ದರು, ಈಗಲೇ ಏಕೆ ಬಂದಿದ್ದೀರಾ, 10 ಗಂಟೆಗೆ ಬನ್ನಿ ಎಂದು ಹೇಳುತ್ತಿದ್ದರು. ಆಗ ದಾದಿ ಯೋಚಿಸುತ್ತಿದ್ದರು, ಈಗ ಊಟಕ್ಕೆ ಏನೂ ಇಲ್ಲ ಅಂದ ಮೇಲೆ ಕೇವಲ 10 ಗಂಟೆ ಆಗುವುದರಲ್ಲಿ ಊಟಕ್ಕೋಸ್ಕರ ಎಲ್ಲಿಂದ ಧಾನ್ಯ ಬರಲು ಸಾಧ್ಯ ಎಂದು. ಈಗ ಬಾಬಾರವರ ಬಳಿ ಸ್ವಲ್ಪ ಕೂಡ ಹಣ ಇಲ್ಲ ಅಂದ ಮೇಲೆ 10 ಗಂಟೆಯ ಒಳಗಡೆ ಬಾಬಾರವರ ಬಳಿ ಎಲ್ಲಿಂದ ಹಣ ಬರಲು ಸಾಧ್ಯ, ಬಾಬಾ ಏನು ಮಾಡಲು ಸಾಧ್ಯ ಎಂದು ದಾದಿ ಯೋಚಿಸುತ್ತಿದ್ದರು. 10 ಗಂಟೆಗೆ 5 ನಿಮಿಷ ಇರುವಾಗಲೇ ದಾದಿ ಪುನಃ ಬ್ರಹ್ಮ ತಂದೆಯ ರೂಮ್ಗೆ ಹೋಗುತ್ತಿದ್ದರು. ಆಗ ಬ್ರಹ್ಮ ತಂದೆ ಹೇಳುತ್ತಿದ್ದರು, ಮಗು 5 ನಿಮಿಷ ಮೊದಲೇ ನೀನು ಬಂದಿದ್ದೀಯ, ಕುಳಿತುಕೋ, 5 ನಿಮಿಷದ ಒಳಗಡೆ ಮಕ್ಕಳ ಊಟಕ್ಕೆ ವ್ಯವಸ್ಥೆ ಆಗುತ್ತದೆ ಎಂದು. ಸರಿಯಾಗಿ 10 ಗಂಟೆ ಆದ ತಕ್ಷಣ ಒಬ್ಬ ಪೋಸ್ಟ್ ಮ್ಯಾನ್ ಬರುತ್ತಿದ್ದ. ಆ ಪೋಸ್ಟ್ ಮ್ಯಾನ್ನ ಕೈಯಲ್ಲಿ ಒಂದು ಕವರ್ ಇರುತ್ತಿತ್ತು. ಆ ಕವರ್ನಲ್ಲಿ 1,000 ರೂಪಾಯಿ ಇರುತ್ತಿತ್ತು. ಆ ಕವರ್ನಲ್ಲಿದ್ದಂತಹ 1,000 ರೂಪಾಯಿಯನ್ನು ಬಾಬಾ ದಾದಿಗೆ ಕೊಡುತ್ತಿದ್ದರು ಮತ್ತು ದಾದಿಗೆ ಹೇಳುತ್ತಿದ್ದರು, ಹೋಗು ಮಗು, ಮಾರ್ಕೆಟ್ಗೆ ಹೋಗಿ ಮಕ್ಕಳಿಗೋಸ್ಕರ ತರಕಾರಿ ಮತ್ತು ಧಾನ್ಯಗಳನ್ನು ತೆಗೆದುಕೊಂಡು ಬಾ, ಮಕ್ಕಳಿಗೋಸ್ಕರ ಅಡಿಗೆಯನ್ನು ಮಾಡು ಎಂದು ಹೇಳುತ್ತಿದ್ದರು. ಈ ರೀತಿ ಸಮಯಕ್ಕೆ ಸರಿಯಾಗಿ ಮಕ್ಕಳಿಗೆ ಊಟಕ್ಕೋಸ್ಕರ ಏನು ವ್ಯವಸ್ಥೆ ಬೇಕಿತ್ತು ಆ ವ್ಯವಸ್ಥೆ ಆಗಿ ಬಿಡುತ್ತಿತ್ತು. ಕೆಲವೊಮ್ಮೆ ದಾದಿಯರು ಬಾಬಾರವರನ್ನು ಕೇಳುತ್ತಿದ್ದರು, ಬಾಬಾ ಈ 1,000 ರೂಪಾಯಿಯನ್ನು ನಿಮಗೆ ಯಾರು ಕಳಿಸುತ್ತಾರೆ ಎಂದು.
ಈ ರೀತಿ ದಾದಿಯರು ಪ್ರಶ್ನೆಯನ್ನು ಕೇಳಿದಾಗ ಬ್ರಹ್ಮಾ ತಂದೆ ಮುಗುಳ್ನಗುತ್ತಾ ಹೇಳುತ್ತಿದ್ದರು, ಮಗು, ಈ ರಾವಣನ ನಗರದಲ್ಲಿ ಒಬ್ಬ ಮಂಡೋದರಿ ಇದ್ದಾರೆ. ಆ ಮಂಡೋದರಿ ರಾಮನಿಗೋಸ್ಕರ 1000 ರೂಪಾಯಿಯನ್ನು ಕಳಿಸುತ್ತಾರೆ ಎಂದು ಹೇಳುತ್ತಿದ್ದರು. ಈಗ ನೀವು ಯೋಚಿಸಿ, ಆ ಮಂಡೋದರಿಯ ಭಾಗ್ಯ ಎಷ್ಟು ಶ್ರೇಷ್ಠ ಇರಬಹುದು ಎಂದು ಯಜ್ಞಕ್ಕೆ ಅವಶ್ಯಕತೆ ಇತ್ತು. ಅಂದಿನ ದಿನ ಆ ಮಂಡೋದರಿ ರಾವಣನಿಂದ ಕದ್ದು ಮುಚ್ಚಿ 1000 ರೂಪಾಯಿಯನ್ನು ಯಜ್ಞಕ್ಕೆ ಕಳಿಸುತ್ತಿದ್ದರು ಅಂದರೆ, ಅವಶ್ಯಕತೆ ಇದ್ದಾಗ ಯಜ್ಞಕ್ಕೆ 1000 ರೂಪಾಯಿ ಕಳಿಸಿರುವ ಆ ಮಂಡೋದರಿಯ ಭಾಗ್ಯ ಎಷ್ಟು ಶ್ರೇಷ್ಠ ಇರಬಹುದು. ಅವಶ್ಯಕತೆಯ ಸಮಯದಲ್ಲಿ ಯಾರು ಈ ರೀತಿ ಯಜ್ಞಕ್ಕೆ ಸಹಯೋಗವನ್ನು ನೀಡಿದ್ದಾರೋ ಅಂಥವರಿಗೆ ಭಗವಂತ ಕೂಡ ಋಣಿಯಾಗಿ ಬಿಟ್ಟಿದ್ದಾರೆ. ಆ ಮಂಡೋದರಿಗೆ ಭಗವಂತ ಕೂಡ ಋಣಿಯಾಗಿ ಬಿಟ್ಟರು. ಈ ರೀತಿ ಬಡತನದ ಸಮಯದಲ್ಲೂ ಕೂಡ ಬ್ರಹ್ಮಾ ತಂದೆ ನಿಶ್ಚಿಂತ ಚಕ್ರವರ್ತಿಯಾಗಿದ್ದರು. ಕೆಲವೊಮ್ಮೆ ದಾದಿಯರು ಬಾಬಾರವರಿಗೆ ಪ್ರಶ್ನೆಯನ್ನು ಕೇಳುತ್ತಿದ್ದರು, ಬಾಬಾ, ನಿಮಗೆ ಎಂದೂ ಟೆನ್ಷನ್ ಆಗುವುದಿಲ್ಲವಾ? 350 ಜನರಿಗೆ ಊಟ ಇರದೇ ಇದ್ದರೂ ನೀವು ಸ್ವಲ್ಪ ಕೂಡ ಟೆನ್ಷನ್ ಮಾಡಿಕೊಳ್ಳುವುದಿಲ್ಲ, ಹೇಗೆ ನೀವು ಈ ರೀತಿ ಇರುತ್ತೀರಾ ಎಂದು ದಾದಿಯರು ಕೇಳುತ್ತಿದ್ದರು. ಒಂದು ವೇಳೆ ಇಂದು ಈ 1000 ರೂಪಾಯಿ ಬರದೇ ಇದ್ದಿದ್ದರೆ ಇಷ್ಟೆಲ್ಲ ಮಕ್ಕಳ ಊಟದ ವ್ಯವಸ್ಥೆ ಹೇಗೆ ಆಗುತ್ತಿತ್ತು? ನಿಮಗೆ ಸ್ವಲ್ಪ ಕೂಡ ಚಿಂತೆ ಇಲ್ಲವೇ ಎಂದು ದಾದಿಯರು ಬ್ರಹ್ಮಾ ತಂದೆಗೆ ಕೇಳುತ್ತಿದ್ದರು. ಆಗ ಬ್ರಹ್ಮಾ ತಂದೆ ಹೇಳುತ್ತಿದ್ದರು, ಮಕ್ಕಳೇ, ಮೊದಲು ನಾವು ಆಹಾರವನ್ನು ಯಾರಿಗೆ ನೈವೇದ್ಯ ಮಾಡುತ್ತೇವೆ? ಭಗವಂತನಿಗೆ ಮೊದಲು ನಾವು ಭೋಗವನ್ನು ಇಟ್ಟು ಅವರಿಗೆ ಊಟ ಮಾಡಿಸುತ್ತೇವೆ. ಯಾವ ದಿನ ಭಗವಂತ ಊಟ ಮಾಡದೆ ಹಸಿವಿನಿಂದ ಇರುತ್ತಾರೋ ಆ ದಿನ ಯಜ್ಞದ ಎಲ್ಲಾ ಮಕ್ಕಳು ಉಪವಾಸ ಇದ್ದರೆ ಆಯಿತು ಎಂದು ಬ್ರಹ್ಮಾ ತಂದೆ ಹೇಳುತ್ತಿದ್ದರು. ಪರಮಾತ್ಮ ತಂದೆ ಭಕ್ತಿಯಲ್ಲೇ ಎಂದು ಉಪವಾಸ ಇರುವುದಿಲ್ಲ. ಭಗವಂತ ಭಕ್ತಿಯಲ್ಲೇ ಹಸಿವಿನಿಂದ ಇರುವುದಿಲ್ಲ. ಪ್ರತಿದಿನ ಭಕ್ತಿಯಲ್ಲೇ ಭಗವಂತನಿಗೆ ನೈವೇದ್ಯ ಮಾಡುತ್ತಾರೆ, ಭಕ್ತಿಯಲ್ಲೇ ಪರಮಾತ್ಮನಿಗೆ ಭೋಗವನ್ನು ಇಡುತ್ತಾರೆ. ಪರಮಾತ್ಮ ಭಕ್ತರನ್ನೇ ಉಪವಾಸ ಇರಲು ಬಿಡುವುದಿಲ್ಲ, ಹಸಿವಿನಿಂದ ಇರಲು ಬಿಡುವುದಿಲ್ಲ. ಇನ್ನು ಇಲ್ಲಿರುವವರಂತೂ ಪರಮಾತ್ಮ ತಂದೆಯ ಮಕ್ಕಳಾಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ತನ್ನ ಮಕ್ಕಳನ್ನು ಹಸಿವಿನಿಂದ ಇರಲು ಹೇಗೆ ಬಿಡಲು ಸಾಧ್ಯ ಎಂದು ಬ್ರಹ್ಮಾ ತಂದೆ ಹೇಳುತ್ತಿದ್ದರು. ಆದ್ದರಿಂದ ಬ್ರಹ್ಮಾ ತಂದೆ ಸದಾ ನಿಶ್ಚಿಂತರಾಗಿ ಇರುತ್ತಿದ್ದರು. ಬ್ರಹ್ಮಾ ತಂದೆಗೆ ಶಿವತಂದೆಯ ಬಗ್ಗೆ ಅಷ್ಟೊಂದು ನಿಶ್ಚಯ ಇತ್ತು ಮತ್ತು ಬ್ರಹ್ಮಾ ತಂದೆ ಸದಾ ಈ ಮಾತನ್ನು ಹೇಳುತ್ತಿದ್ದರು, ಇಲ್ಲಿರುವ ಮಕ್ಕಳೆಲ್ಲ ನನ್ನ ಮಕ್ಕಳಲ್ಲ, ಇವರೆಲ್ಲರೂ ಶಿವತಂದೆಯ ಮಕ್ಕಳಾಗಿದ್ದಾರೆ. ಇಲ್ಲಿರುವ ಮಕ್ಕಳು ನನ್ನ ಮಕ್ಕಳಲ್ಲ, ನಾನು ಚಿಂತೆ ಮಾಡಲು, ಇಲ್ಲಿರುವ ಎಲ್ಲಾ ಮಕ್ಕಳು ಪರಮಾತ್ಮ ತಂದೆಯ ಮಕ್ಕಳಾಗಿದ್ದಾರೆ ಅಂದ ಮೇಲೆ ಈ ಮಕ್ಕಳಿಗೆ ಆಹಾರವನ್ನು ಕೊಡುವ ಚಿಂತೆ ಪರಮಾತ್ಮ ತಂದೆಗಿದೆ, ನಾನೇಕೆ ಈ ಚಿಂತೆಯನ್ನು ಮಾಡಲಿ ಎಂದು ಬ್ರಹ್ಮಾ ತಂದೆ ಸ್ವಯಂ ಕೇಳುತ್ತಿದ್ದರು. ಭಕ್ತಿಯಲ್ಲೇ ಹೇಳುತ್ತಾರೆ, ಭಗವಂತ ಎಂದು ಯಾವ ಮಗುವನ್ನು ಹಸಿವಿನಿಂದ ರಾತ್ರಿ ಮಲಗಲು ಬಿಡುವುದಿಲ್ಲ ಎಂದು. ಅಂದ ಮೇಲೆ ಇದು ಜ್ಞಾನ ಮಾರ್ಗ. ಇಲ್ಲಿ ಪರಮಾತ್ಮ ತಂದೆ ತನ್ನ ಮಕ್ಕಳನ್ನು ಹಸಿವಿನಿಂದ ಇರಲು ಹೇಗೆ ಬಿಡಲು ಸಾಧ್ಯ ಎಂದು ಬ್ರಹ್ಮಾ ತಂದೆ ಹೇಳುತ್ತಿದ್ದರು. ಬ್ರಹ್ಮಾ ತಂದೆಗೆ ಪರಮಾತ್ಮ ತಂದೆಯ ಬಗ್ಗೆ ಅಷ್ಟೊಂದು ಅಟಲವಾದಂತಹ ನಿಶ್ಚಯ ಇತ್ತು. ಪರಮಾತ್ಮ ತಂದೆ ಅನೇಕ ಬಾರಿ ನಮಗೂ ಕೂಡ ಮುರುಳಿಯಲ್ಲಿ ಈ ಮಾತನ್ನು ಹೇಳಿದ್ದಾರೆ, ನಿಶ್ಚಿಂತ ಚಕ್ರವರ್ತಿ ಆಗಿ ಇರಿ ಎಂದು. ನಾವು ಆ ದಿನ ಮುರುಳಿಯನ್ನು ಕೇಳಿದಾಗ ನಿಶ್ಚಿಂತ ಚಕ್ರವರ್ತಿಯ ಸ್ಥಿತಿಯಲ್ಲಿ ಇರಬೇಕು ಎಂದು ಇಡೀ ದಿನ ಅಭ್ಯಾಸವನ್ನು ಮಾಡುತ್ತಿರುತ್ತೇವೆ. ಮಧ್ಯದಲ್ಲಿ ಏನಾದರೂ ಪರಿಸ್ಥಿತಿ ಬಂತು ಅಂದರೆ ಮತ್ತೆ ಪುನಃ ಚಿಂತೆಗೆ ವಶ ಆಗಿ ಬಿಡುತ್ತೇವೆ, ಚಿಂತೆ ಮಾಡಲು ಆರಂಭ ಮಾಡಿ ಬಿಡುತ್ತೇವೆ. ಮತ್ತೆ ಪುನಃ ಪರಮಾತ್ಮ ತಂದೆ ಹೇಳುತ್ತಾರೆ, ಈ ಹೊರೆಯನ್ನು ನೀವೇಕೆ ಹೊತ್ತುಕೊಳ್ಳುತ್ತೀರಾ? ಚಿಂತೆಯ ಹೊರೆಯನ್ನು ನನಗೆ ಒಪ್ಪಿಸಿ ಎಂದು. ಆದರೂ ಕೂಡ ಮಕ್ಕಳಾದ ನಾವು ಯಾವುದಾದರೂ ಒಂದು ಮಾತಿನ ಚಿಂತೆಯನ್ನು ಮಾಡುತ್ತಿರುತ್ತೇವೆ. ಸಂಪೂರ್ಣ ಹೊರೆಯನ್ನು ಪರಮಾತ್ಮ ತಂದೆಗೆ ಒಪ್ಪಿಸುವುದಿಲ್ಲ. ಆದರೆ ಬ್ರಹ್ಮಾ ತಂದೆ ಸಂಪೂರ್ಣ ನಿಶ್ಚಿಂತ ಚಕ್ರವರ್ತಿಯಾಗಿದ್ದರು, ಸಂಪೂರ್ಣ ಹೊರೆಯನ್ನು ಪರಮಾತ್ಮ ತಂದೆಗೆ ಒಪ್ಪಿಸಿ ಬಿಟ್ಟಿದ್ದರು. ಶಿವತಂದೆ ನಮಗೂ ಕೂಡ ಮಾತು ಕೊಟ್ಟಿದ್ದಾರೆ,
ಅಂತಿಮ ಸಮಯದಲ್ಲಿ, ವಿನಾಶದ ಸಮಯದಲ್ಲಿ, ಯಾವಾಗ ಎಲ್ಲಾ ಕಡೆ ಬರಗಾಲ ಇರುತ್ತದೆಯೋ ಅಂತಹ ಸಮಯದಲ್ಲೂ ಕೂಡ ಯೋಗಿ ಮಕ್ಕಳಿಗೆ ನಾನು ರೊಟ್ಟಿ ಮತ್ತು ಬೇಳೆಯನ್ನು ಅವಶ್ಯವಾಗಿ ಕೊಡುತ್ತೇನೆ. ಯಾವ ಮಕ್ಕಳನ್ನು ಹಶುವಿನಿಂದ ಇರಲು ಬಿಡುವುದಿಲ್ಲ ಎಂದು ಪರಮಾತ್ಮ ತಂದೆ ನಮಗೆ ಮಾತನ್ನು ಕೊಟ್ಟಿದ್ದಾರೆ. ಇದು ಭಗವಂತ ನಮಗೆ ಕೊಟ್ಟಿರುವ ಗ್ಯಾರಂಟಿ ಆಗಿದೆ. ಆದರೆ ಎಂತಹ ಮಕ್ಕಳಿಗೆ ಈ ಮಾತನ್ನು ಪರಮಾತ್ಮ ತಂದೆ ಕೊಟ್ಟಿದ್ದಾರೆ? ಯಾರು ಪ್ರತಿದಿನ ಪರಮಾತ್ಮ ತಂದೆಗೆ ನೈವೇದ್ಯವನ್ನು ಸ್ವೀಕಾರ ಮಾಡಿಸುತ್ತಾರೋ, ಪ್ರತಿದಿನ ಯಾರು ಪರಮಾತ್ಮ ತಂದೆಗೆ ಭೋಗವನ್ನು ಇಡುತ್ತಾರೋ, ಅಂಥವರಿಗೆ ಪರಮಾತ್ಮ ತಂದೆ ಎಂದೂ ಹಶುವಿನಿಂದ ಇರಲು ಬಿಡುವುದಿಲ್ಲ. ನೀವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಬಾಬಾರವರಿಗೆ ಭೋಗವನ್ನು ಇಡುತ್ತೀರ ತಾನೆ? ಕೇವಲ ಸ್ವಾರ್ಥಕ್ಕೋಸ್ಕರ ಇಡಬೇಡಿ. ಅಂತ್ಯದಲ್ಲಿ ಬಾಬಾ ನಮಗೆ ಊಟ ಮಾಡಿಸಬೇಕು ಅಂದರೆ ನಾವೀಗ ಬಾಬಾರವರಿಗೆ ಭೋಗವನ್ನು ಇಡಬೇಕು ಅನ್ನುವ ಸಂಕಲ್ಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಭೋಗವನ್ನು ಇಡಬೇಡಿ. ಬಹಳಷ್ಟು ಶ್ರದ್ಧೆಯಿಂದ, ಪ್ರೀತಿಯಿಂದ ಬಾಬಾರವರಿಗೆ ಊಟ ಮಾಡಿಸಿ. ಬಾಬಾರವರಿಗೆ ಭೋಗವನ್ನು ಇಡುವುದಕ್ಕೋಸ್ಕರ ಬೇರೆ ಪ್ಲೇಟ್ ಅನ್ನು ಇಡಿ. ಬಹಳಷ್ಟು ಶುದ್ಧತೆಯಿಂದ ಬಾಬಾರವರಿಗೋಸ್ಕರ ಬಾಬಾರವರ ನೆನಪಿನಲ್ಲೇ ಆಹಾರವನ್ನು ತಯಾರು ಮಾಡಿ. ಈ ರೀತಿ ಪ್ರೀತಿಯಿಂದ ನಾವು ಪರಮಾತ್ಮ ತಂದೆಗೆ ನೈವೇದ್ಯವನ್ನು ಇಟ್ಟರೆ, ಭೋಗವನ್ನು ಇಟ್ಟರೆ, ಪರಮಾತ್ಮ ತಂದೆ ಕೂಡ ಅಂತ್ಯದವರೆಗೂ ನಮಗೆ ಆಹಾರವನ್ನು ನೀಡಲು ಬಂಧಿತ ಆಗಿದ್ದಾರೆ. ಬ್ರಹ್ಮಾ ತಂದೆ ಸ್ವಯಂ ನಿಶ್ಚಿಂತ ಚಕ್ರವರ್ತಿ ಆಗಿದ್ದರು. ಆದ್ದರಿಂದ ಬ್ರಹ್ಮಾ ತಂದೆಗೆ ಸದಾಕಾಲಕ್ಕೂ ನಾರಾಯಣಿನಶೆ ಇತ್ತು. ಹಿಸ್ಟ್ರಿ ಹಾಲ್ನಲ್ಲಿ ಇಂದೂ ಕೂಡ ನೀವು ಬ್ರಹ್ಮಾ ತಂದೆಯ ಚಿತ್ರವನ್ನು ನೋಡಿದರೆ ಬ್ರಹ್ಮಾ ತಂದೆಯ ಚಿತ್ರದಲ್ಲಿ ಆ ನಾರಾಯಣಿನಶೆ ಕಾಣಿಸುತ್ತದೆ. ಬ್ರಹ್ಮಾ ತಂದೆ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದರು, ಅದೇ ನಿಶ್ಚಿಂತತೆಯ ನಶೆಯಲ್ಲಿ ಇದ್ದರು. ನಾನು ನಾರಾಯಣ ಆಗುತ್ತಿದ್ದೇನೆ ಅನ್ನುವ ನಶೆಯಲ್ಲಿ ಇದ್ದರು. ನಾನು ನಿಶ್ಚಿಂತ ಚಕ್ರವರ್ತಿ ಅನ್ನುವ ನಶೆಯಲ್ಲಿ ಇದ್ದರು. ಈ ಮಾತನ್ನು ನಾವೆಲ್ಲರೂ ಇಂದು ಹಿಸ್ಟ್ರಿ ಹಾಲ್ನ ಚಿತ್ರದಲ್ಲಿ ನೋಡುತ್ತೇವೆ. ಮತ್ತು ದಾದಿಯರ ಮೂಲಕ ಬ್ರಹ್ಮಾ ತಂದೆ ಎಷ್ಟು ನಿಶ್ಚಿಂತವಾಗಿದ್ದರು ಅನ್ನುವ ಮಾತಿನ ಬಗ್ಗೆ ನಾವು ಕೇಳುತ್ತೇವೆ. ಬ್ರಹ್ಮಾ ತಂದೆ ಸದಾ ನಾರಾಯಣಿ ನಶೆಯಲ್ಲಿ ಇದ್ದರು. ಬ್ರಹ್ಮಾ ತಂದೆ ಡ್ರೆಸ್ ಅನ್ನು ಹಾಕಿಕೊಳ್ಳುವಾಗಲೂ ಕೂಡ ಬಲೆ ಸಾಧಾರಣ ಡ್ರೆಸ್ ಅನ್ನು ಹಾಕಿಕೊಳ್ಳುತ್ತಿದ್ದರು. ಆದರೆ ಆ ಡ್ರೆಸ್ ಕೂಡ ಬಹಳಷ್ಟು ಸ್ವಚ್ಛವಾಗಿರುತ್ತಿತ್ತು. ಅಂದರೆ ದೇವತೆಗಳ ಸಮಾನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುತ್ತಿದ್ದರು. ಆ ಡ್ರೆಸ್ ಎಷ್ಟಾದರೂ ಹರಿದಿರಲಿ, ಅದನ್ನು ಹೊಲಿದುಕೊಂಡು ಅದಕ್ಕೆ ಸ್ಟಿಚಸ್ ಅನ್ನು ಹಾಕಿ ಬ್ರಹ್ಮಾ ತಂದೆ ಹಾಕಿಕೊಳ್ಳುತ್ತಿದ್ದರು. ಬ್ರಹ್ಮಾ ತಂದೆ ಸದಾ ಹೇಳುತ್ತಿದ್ದರು, 108 ತೇಪೆ ಇರುವ ಡ್ರೆಸ್ ಅನ್ನು ಬೇಕಾದರೂ ಹಾಕಿಕೊಳ್ಳಿ, ಆದರೆ ಆ ಡ್ರೆಸ್ಗೆ ಹೊಲಿಗೆಯನ್ನು ಹಾಕಿ ಹಾಕಿಕೊಳ್ಳಬೇಕು, ಹರಿದ ಬಟ್ಟೆಯನ್ನು ಹಾಕಿಕೊಳ್ಳಬಾರದು. ನಾವು ರಾಜರಾಗುತ್ತಿದ್ದೇವೆ ಅಂದ ಮೇಲೆ ನಾವು ಸಾಧಾರಣ ಬಟ್ಟೆಯನ್ನು ಹಾಕಿಕೊಂಡರೂ ಕೂಡ ರಾಜರ ಸಮಾನ ನಶೆ ನಮ್ಮಲ್ಲಿ ಇರಬೇಕು ಎಂದು ಬ್ರಹ್ಮಾ ತಂದೆ ಸದಾ ಹೇಳುತ್ತಿದ್ದರು. ಈ ರೀತಿ ಬ್ರಹ್ಮಾ ತಂದೆ ಸದಾ ಕಾಲಕ್ಕೂ ನಿಶ್ಚಿಂತ ಚಕ್ರವರ್ತಿಯ ಸ್ಥಿತಿಯಲ್ಲಿ ಇದ್ದರು. ಸದಾ ಕಾಲಕ್ಕೂ ಬ್ರಹ್ಮಾ ತಂದೆ ಚಿಂತೆಯಿಂದ ಮುಕ್ತ ಆಗಿದ್ದರು ಮತ್ತು ರಾಜರಂತೆ ವ್ಯವಹಾರವನ್ನು ಮಾಡುತ್ತಿದ್ದರು. ನಿಶ್ಚಿಂತ ಚಕ್ರವರ್ತಿ ಆಗಿದ್ದರು. ಈ ರೀತಿ ಬ್ರಹ್ಮಾ ತಂದೆಯ ಸಮಾನ ನಾವು ಆಗಬೇಕು. ಅಂದರೆ ಬ್ರಹ್ಮಾ ತಂದೆ ಹೇಗೆ ನಿಶ್ಚಿಂತ ಚಕ್ರವರ್ತಿ ಆಗಿದ್ದರು, ಅದೇ ರೀತಿ ಎಂತಹ ಪರಿಸ್ಥಿತಿ ಸಮ್ಮುಖದಲ್ಲಿ ಇದ್ದರೂ ಕೂಡ ಬ್ರಹ್ಮಾ ತಂದೆಯ ಸಮಾನ ನಿಶ್ಚಿಂತ ಚಕ್ರವರ್ತಿ ಆಗಿ ಇರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಈ ರೀತಿ ಅನೇಕ ವರ್ಷಗಳವರೆಗೆ ಯಜ್ಞದಲ್ಲಿ ಬೆಗ್ಗರಿ ಪಾರ್ಟಿತ್ತು, ಬಡತನದ ಪಾರ್ಟಿತ್ತು. ಆ ಸಮಯದಲ್ಲಿ ಅನೇಕ ಮಕ್ಕಳ ವಿಶ್ವಾಸದ ಫೌಂಡೇಶನ್, ನಿಶ್ಚಯದ ಫೌಂಡೇಶನ್ ಅಲುಗಾಡಿತು. ಅವರು ತಂದೆಯ ಕೈಯನ್ನು ಬಿಟ್ಟು ಹೋಗಿಬಿಟ್ಟರು. ಇದು ಕೂಡ ನಾಟಕದಲ್ಲಿ ಒಂದು ಪಾತ್ರ ಆಗಿತ್ತು, ನಾಟಕದ ಒಂದು ಸೀನ್ ಆಗಿತ್ತು. ಆದರೆ ಬ್ರಹ್ಮಾ ತಂದೆ ಆ ಸಮಯದಲ್ಲೂ ಕೂಡ ಅಟಲ ಮತ್ತು ಅಚಲ ಆಗಿದ್ದರು. ಬ್ರಹ್ಮಾ ತಂದೆ ಆ ಸಮಯದಲ್ಲೂ ಕೂಡ ನಿಶ್ಚಿಂತ ಚಕ್ರವರ್ತಿ ಆಗಿದ್ದರು. ಬ್ರಹ್ಮಾ ತಂದೆ ಮೊದಲು ಉದ್ಯೋಗ ವ್ಯವಹಾರವನ್ನು ಮಾಡುವಾಗ ಕರಾಚಿಯಲ್ಲಿ ರಾಜರಂತೆ ಜೀವನವನ್ನು ನಡೆಸುತ್ತಿದ್ದರು. ನಂತರ ಯಾವಾಗ ಬ್ರಹ್ಮಾ ತಂದೆ ಸಮರ್ಪಿತ ಆದರು, ಯಾವಾಗ ಬೆಗ್ಗರಿ ಪಾರ್ಟ್ ಪ್ರಾರಂಭ ಆಯಿತು, ಈ ಬಡತನದ ಪಾರ್ಟ್ನಲ್ಲಿ ಊಟಕ್ಕೂ ಇರಲಿಲ್ಲ. ಆದರೆ ಬ್ರಹ್ಮಾ ತಂದೆ ಮೊದಲು ಹೇಗೆ ರಾಜರಂತೆ ಇದ್ದರು, ಈ ಬೆಗ್ಗರಿ ಪಾರ್ಟ್ನ ಸಮಯದಲ್ಲಿ
ಈ ಬಡತನದ ಪಾತ್ರದ ಸಮಯದಲ್ಲೂ ಕೂಡ ಅದೇ ರೀತಿ ನಿಶ್ಚಿಂತ ಚಕ್ರವರ್ತಿಯ ಪಾತ್ರವನ್ನು ಬ್ರಹ್ಮತಂದೆ ಅಭಿನಯ ಮಾಡಿದರು. ಬ್ರಹ್ಮತಂದೆಯ ಚೆಹರೆಯಲ್ಲಿ ಎಂದೂ ಕೂಡ ಟೆನ್ಷನ್ನ ರೇಖೆ, ಚಿಂತೆಯ ರೇಖೆ ಕಾಣಿಸಲೇ ಇಲ್ಲ. ಇದು ಬ್ರಹ್ಮತಂದೆಯ ನಾಲ್ಕನೇ ಹೆಜ್ಜೆಯಾಗಿತ್ತು. ನಾವೀಗ ಬ್ರಹ್ಮತಂದೆಯ ನಾಲ್ಕನೇ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡಬೇಕು. ಅಂದರೆ ಎಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ಇದ್ದರೂ ಕೂಡ ನಾವು ಬ್ರಹ್ಮ ತಂದೆಯಂತೆ ನಿಶ್ಚಿಂತ ಚಕ್ರವರ್ತಿಯಾಗಿರುವ ಪಾತ್ರವನ್ನು ಅಭಿನಯ ಮಾಡಬೇಕು. ಇನ್ನು ಬ್ರಹ್ಮ ತಂದೆಯ ಐದನೇ ಹೆಜ್ಜೆಯಾಗಿತ್ತು ಪ್ರತ್ಯಕ್ಷ ಜೀವನದಲ್ಲಿ ಕರ್ಮಯೋಗಿಯಾಗಿ ಕರ್ಮವನ್ನು ಮಾಡುವುದು. ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಯೋಗದ ಸ್ಥಿತಿಯಲ್ಲಿ ಹೇಗಿರಬೇಕು ಅನ್ನುವ ಪಾತ್ರವನ್ನು ಬ್ರಹ್ಮ ತಂದೆ ಪ್ರತ್ಯಕ್ಷ ಜೀವನದಲ್ಲಿ ಮಾಡಿ ತೋರಿಸಿದರು. ದಾದಿಯರು ಬ್ರಹ್ಮ ತಂದೆಯ ಅನುಭವವನ್ನು ತಿಳಿಸುತ್ತಾ ಹೇಳುತ್ತಾರೆ. ಬ್ರಹ್ಮ ತಂದೆ ಪ್ರತಿಯೊಂದು ಕಾರ್ಯವನ್ನು ಮೊದಲು ತಾವು ಮಾಡಿ ನಂತರ ಮಕ್ಕಳಿಗೆ ಕಲಿಸುತ್ತಿದ್ದರು. ಧಾನ್ಯವನ್ನು ಕ್ಲೀನ್ ಮಾಡುವ ಕಾರ್ಯವನ್ನು ಮಾಡಲು ಕೂಡ ಬ್ರಹ್ಮ ತಂದೆ ಸ್ವಯಂ ತಾವೇ ಮೊದಲು ಬಂದು ಬಿಡುತ್ತಿದ್ದರು. ಬ್ರಹ್ಮ ತಂದೆ ಶಿವತಂದೆಯ ನೆನಪಿನಲ್ಲಿ ಹೇಗೆ ಧಾನ್ಯವನ್ನು ಕ್ಲೀನ್ ಮಾಡಬೇಕು ಅನ್ನುವುದನ್ನು ಮಕ್ಕಳಿಗೆ ಕಲಿಸುತ್ತಿದ್ದರು. ಅದೇ ರೀತಿ ರೊಟ್ಟಿ ಮಾಡುವಾಗಲೂ ಕೂಡ ಹೇಗೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ರೊಟ್ಟಿಯನ್ನು ಮಾಡಬೇಕು ಅನ್ನುವುದನ್ನು ಕೂಡ ಬ್ರಹ್ಮ ತಂದೆ ಮೊದಲು ಮಾಡಿ ನಂತರ ಕಲಿಸುತ್ತಿದ್ದರು. ಹಾಗೆ ಬಟ್ಟೆ ಒಗೆಯಲು ಮಕ್ಕಳು ಹೋಗುವಾಗ ಬ್ರಹ್ಮ ತಂದೆ ಮೊದಲು ತಾವು ಹೋಗುತ್ತಿದ್ದರು. ಶಿವತಂದೆಯ ನೆನಪಿನಲ್ಲಿ ಹೇಗೆ ಬಟ್ಟೆಯನ್ನು ಒಗೆಯಬೇಕು ಅನ್ನುವುದನ್ನು ಕೂಡ ಬ್ರಹ್ಮ ತಂದೆ ಸ್ವಯಂ ಮಾಡಿ ಕಲಿಸುತ್ತಿದ್ದರು. ಒಂದು ಟೈರ್ನಿಂದ ಚಪ್ಪಲನ್ನು ಹೇಗೆ ತಯಾರು ಮಾಡುವುದು ಅನ್ನುವುದನ್ನು ಕೂಡ ಬ್ರಹ್ಮ ತಂದೆ ಕಲಿಸುತ್ತಿದ್ದರು. ಯೋಗದಲ್ಲಿದ್ದು ಟೈರ್ನ ಮೂಲಕ ಚಪ್ಪಲನ್ನು ಹೇಗೆ ನಿರ್ಮಾಣ ಮಾಡಬೇಕು ಎಂದು ಬ್ರಹ್ಮ ತಂದೆ ಮಕ್ಕಳಿಗೆ ಕಲಿಸಿಕೊಟ್ಟರು. ನಿರ್ಮಲಾ ಶಾಂತದಾದಿ ಯಾವಾಗಲೂ ತಮ್ಮ ಅನುಭವವನ್ನು ಹೇಳುತ್ತಿದ್ದರು. ಟೈರ್ನ ಮೂಲಕ ಚಪ್ಪಲನ್ನು ತಯಾರು ಮಾಡು ಎಂದು ಬ್ರಹ್ಮ ತಂದೆ ನನಗೆ ಹೇಳುತ್ತಿದ್ದರು. ಆಗ ನಾನು ಹೇಳುತ್ತಿದ್ದೆ, ನಾನೇಕೆ ಚಪ್ಪಲನ್ನು ತಯಾರು ಮಾಡಬೇಕು ಎಂದು. ಆಗ ಬ್ರಹ್ಮ ತಂದೆ ಹೇಳುತ್ತಿದ್ದರು, ಒಂದು ಚಪ್ಪಲನ್ನು ತಯಾರು ಮಾಡುವ ಕಾರ್ಯವನ್ನು ಕಲಿಯದೇ ಇದ್ದರೆ ವಿಶ್ವದ ರಾಜ್ಯವನ್ನು ನೀನು ಹೇಗೆ ಆಳಲು ಸಾಧ್ಯ ಎಂದು ಹೇಳುತ್ತಿದ್ದರು. ಈ ರೀತಿ ಬ್ರಹ್ಮ ತಂದೆ ಪ್ರತಿಯೊಂದು ಕಾರ್ಯವನ್ನು ತಾವು ಸ್ವಯಂ ಮಾಡಿ ಮಕ್ಕಳಿಗೆ ಕಲಿಸಿದರು. ವಿಶ್ವದ ರಾಜರಾಗಬೇಕು ಅಂದರೆ ಕರ್ಮಯೋಗಿಗಳಾಗಿ ಪ್ರತಿಯೊಂದು ಕರ್ಮವನ್ನು ಮಾಡುವುದನ್ನು ಕಲಿಯಬೇಕು ಎಂದು ಬ್ರಹ್ಮ ತಂದೆ ಸ್ವಯಂ ಮಾಡಿ ಮಕ್ಕಳಿಗೆ ಕಲಿಸುತ್ತಿದ್ದರು. ಯಾವುದೇ ಕೆಲಸವನ್ನು ಮಾಡುವಾಗ ನನಗೆ ಬರುವುದಿಲ್ಲ, ನಾನು ಮಾಡುವುದಿಲ್ಲ ಎಂದು ಹೇಳಬಾರದು. ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕು ಎಂದು ಬ್ರಹ್ಮ ತಂದೆ ಹೇಳಿಕೊಡುತ್ತಿದ್ದರು. ಆದ್ದರಿಂದ ಬ್ರಹ್ಮ ಬಾಬಾ ಮತ್ತು ಮಮ್ಮ ಮೊದಲು ಪ್ರತಿಯೊಂದು ಕಾರ್ಯವನ್ನು ತಾವು ಮಾಡಿ ತೋರಿಸುತ್ತಿದ್ದರು. ಅದನ್ನು ನೋಡಿ ಮಕ್ಕಳು ಕಾರ್ಯ ಮಾಡುವುದನ್ನು ಕಲಿಯುತ್ತಿದ್ದರು. ಬ್ರಹ್ಮ ತಂದೆ ಸದಾ ಹೇಳುತ್ತಿದ್ದರು, ಆಯಿತು ನಾನು ಈ ಕಾರ್ಯವನ್ನು ಮಾಡುತ್ತೇನೆ ಎಂದು ಹೇಳುವವರು ಆಸ್ತಿಕರಾಗಿದ್ದಾರೆ, ಆಗುವುದಿಲ್ಲ ಎಂದು ಹೇಳುವವರು ನಾಸ್ತಿಕರಾಗಿದ್ದಾರೆ ಎಂದು. ಯಾರು ಈ ಕಾರ್ಯವನ್ನು ಮಾಡಲು ನನಗೆ ಆಗುವುದಿಲ್ಲ ಎಂದು ಹೇಳುತ್ತಿದ್ದರು ಅವರನ್ನು ನೋಡಿ ಬ್ರಹ್ಮ ತಂದೆ ಯೋಚಿಸುತ್ತಿದ್ದರು, ಇವರಿಗೆ ಇದೂ ಕೂಡ ಗೊತ್ತಿಲ್ಲ, ಈ ಕಾರ್ಯವನ್ನು ಮಾಡು ಎಂದು ಇವರಿಗೆ ಯಾರು ಹೇಳುತ್ತಿದ್ದಾರೆ ಎಂದು ಇವರು ಗುರುತಿಸೇ ಇಲ್ಲ. ಮಮ್ಮ ಕೂಡ ಎಂದೂ ಯಾವ ಕಾರ್ಯಕ್ಕೂ ಆಗುವುದಿಲ್ಲ ಎಂದು ಹೇಳುತ್ತಿರಲಿಲ್ಲ. ಅದೇ ರೀತಿ ನಾವು ಕೂಡ ಪ್ರತಿಯೊಂದು ಕಾರ್ಯದಲ್ಲೂ ಹಾಜಿ ಎನ್ನಬೇಕು. ಯಾರು ನನಗೆ ಈ ಕಾರ್ಯವನ್ನು ಮಾಡಲು ಹೇಳುತ್ತಿದ್ದಾರೆ ಎಂದು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನಾಟಕದ ಅನುಸಾರ ಕೆಲವೊಮ್ಮೆ ಕೆಲವೊಂದು ಸೇವೆಯ ಭಾಗ್ಯ ನಮ್ಮ ಸಮ್ಮುಖಕ್ಕೆ ಬರುತ್ತದೆ. ನೀವು ಈ ಸೇವೆಯನ್ನು ಮಾಡಿ ಎಂದು ಬಾಬಾ ನಮಗೆ ಆದೇಶ ನೀಡುತ್ತಾರೆ. ಆಗ ನಾವು ಹೇಳುತ್ತೇವೆ, ನನ್ನಿಂದ ಈ ಕಾರ್ಯ ಆಗುವುದಿಲ್ಲ, ನಾನು ಈ ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ ಎಂದು. ಆದರೆ ನಾವು ನಮಗೆ ಯಾರು ಈ ಆದೇಶವನ್ನು ನೀಡುತ್ತಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಪರಮಾತ್ಮ ತಂದೆ ನನ್ನಿಂದ ಈ ಸೇವೆಯನ್ನು ಬಯಸುತ್ತಿದ್ದಾರೆ, ಪರಮಾತ್ಮ ತಂದೆ ನನಗೆ ಈ ಕಾರ್ಯವನ್ನು ಮಾಡು ಎಂದು ಆದೇಶ ಕೊಡುತ್ತಿದ್ದಾರೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಬಲೆ ಆ ಸೇವೆಯನ್ನು ನಮಗೆ ನೀಡಲು ನಿಮಿತ್ತರು ಯಾವುದೇ ಸೋದರ ಸೋದರಿಯರಾಗಿರಬಹುದು, ಆದರೆ ನಾಟಕದ ಅನುಸಾರ ಪರಮಾತ್ಮ ತಂದೆ ನಮಗೋಸ್ಕರ ಆ ಸೇವೆಯನ್ನು ಇಟ್ಟಿದ್ದರು. ಭಗವಂತನ ಆ ಗುಪ್ತ ರೂಪ ನಮಗೆ ಕಾಣಿಸುವುದಿಲ್ಲ,
ಪರಮಾತ್ಮ ತಂದೆ ಆ ಕಾರ್ಯವನ್ನು ನನಗೇ ಕೊಟ್ಟಿದ್ದಾರೆ ಅಂದರೆ ಅದರಲ್ಲೂ ಏನೋ ರಹಸ್ಯ ಇರುತ್ತದೆ. ಭಗವಂತ ನನ್ನ ಭಾಗ್ಯವನ್ನು ಬೆಳಗಿಸುವುದಕ್ಕೋಸ್ಕರ ನನಗೆ ಸೇವೆಯ ಅವಕಾಶವನ್ನು ಕೊಡುತ್ತಾರೆ. ಆ ಸಮಯದಲ್ಲಿ ನಾನು ಸೇವೆಯನ್ನು ಮಾಡಿದರೆ, ಪರಮಾತ್ಮ ತಂದೆ ಕೊಟ್ಟಂತಹ ಕಾರ್ಯವನ್ನು ಪೂರ್ಣಗೊಳಿಸಿದರೆ ನನ್ನ ಭಾಗ್ಯ ಬೆಳಗಿ ಬಿಡುತ್ತದೆ. ಒಂದು ವೇಳೆ ಆ ಕಾರ್ಯವನ್ನು ಮಾಡದೇ ಇದ್ದರೆ ಭಗವಂತ ಕೂಡ ನನ್ನ ಭಾಗ್ಯವನ್ನು ಹೇಗೆ ಬೆಳಗಿಸಲು ಸಾಧ್ಯ? ಒಂದು ವೇಳೆ ಆ ಸೇವೆಯನ್ನು ಮಾಡುವಂತಹ ಬುದ್ಧಿ ನನಗೆ ಇರದೇ ಇದ್ದರೂ ಕೂಡ ಪರಮಾತ್ಮ ತಂದೆ ಸೇವೆಯನ್ನು ಕೊಟ್ಟಾಗ ಆಯಿತು, ನಾನು ಆ ಸೇವೆಯನ್ನು ಮಾಡುತ್ತೇನೆ ಎಂದು ಒಪ್ಪಿಕೊಂಡರೆ, ಆ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನನಗೆ ಬುದ್ಧಿಯನ್ನು ಕೂಡ ಕೊಡುತ್ತಾರೆ. ಮತ್ತು ನಮ್ಮಿಂದ ಆ ಸೇವೆಯನ್ನು ಮಾಡಿಸುವ ಜವಾಬ್ದಾರಿ ಆಗ ಪರಮಾತ್ಮ ತಂದೆಯ ಮೇಲೆ ಇರುತ್ತದೆ. ಒಂದು ವೇಳೆ ನಾವು ಆ ಸೇವೆಯನ್ನು ಮಾಡಲು ಆಗುವುದಿಲ್ಲ ಎಂದು ಹೇಳಿದರೆ, ನಾವು ಯಾವುದೋ ವ್ಯಕ್ತಿಗೆ ಆಗುವುದಿಲ್ಲ ಎಂದು ಹೇಳುತ್ತಿಲ್ಲ, ಸ್ವಯಂ ಪರಮಾತ್ಮ ತಂದೆಗೆ ಆಗುವುದಿಲ್ಲ ಎಂದು ಹೇಳುತ್ತೇವೆ. ಭಗವಂತ ಆ ಸೇವೆಯನ್ನು ನನಗೆ ಕೊಟ್ಟು ನನ್ನ ಭಾಗ್ಯದ ಬಾಗಿಲನ್ನು ತೆರೆಯಬೇಕು ಎಂದು ಬಯಸಿರುತ್ತಾರೆ. ಒಂದು ವೇಳೆ ನಾನು ಆ ಸೇವೆಯನ್ನು ಒಪ್ಪಿಕೊಳ್ಳದೇ ಇದ್ದರೆ ನನ್ನ ಭಾಗ್ಯದ ಬಾಗಿಲು ತೆರೆಯುವುದು ಸದಾಕಾಲಕ್ಕೋಸ್ಕರ ಬಂದಾಗಿ ಬಿಡುತ್ತದೆ, ನಾನು ವಂಚಿತ ಆಗಿ ಬಿಡುತ್ತೇನೆ. ಕೆಲವೊಮ್ಮೆ ಕೆಲವರು ತಮ್ಮ ಜೀವನದಲ್ಲಿ ಕಂಪ್ಲೇಂಟ್ ಅನ್ನು ಹೇಳುತ್ತಾರೆ, ಬೇರೆ ಎಲ್ಲರಿಗೂ ಸೇವೆಯ ಅವಕಾಶ ಸಿಗುತ್ತದೆ ಆದರೆ ನನಗೆ ಮಾತ್ರ ಸೇವೆಯ ಅವಕಾಶ ಏಕೆ ಸಿಗುವುದಿಲ್ಲ ಎಂದು. ಆದ್ದರಿಂದ ತಿಳಿದುಕೊಳ್ಳಬೇಕು, ಅವಕಾಶ ಜೀವನದಲ್ಲಿ ಬಾರಿ ಬಾರಿಗೂ ಸಿಗುವುದಿಲ್ಲ. ಯಾವುದೇ ಅವಕಾಶ ಇರಬಹುದು, ಜೀವನದಲ್ಲಿ ಒಂದು ಬಾರಿ ಮಾತ್ರ ಬರುತ್ತದೆ. ಒಮ್ಮೆ ನಮಗೆ ಏನು ಆ ಭಾಗ್ಯದ ಅವಕಾಶ ಸಿಕ್ಕಿದೆಯೋ ಅದನ್ನು ತಕ್ಷಣ ಒಪ್ಪಿಕೊಳ್ಳಬೇಕು, ಸ್ವೀಕಾರ ಮಾಡಬೇಕು. ಆ ಸೇವೆಯನ್ನು ಮಾಡದೇ ಇದ್ದರೆ ಮುಂದುವರೆಯಲು ಪುನಃ ನಮಗೆ ಅವಕಾಶ ಸಿಗುವುದಿಲ್ಲ. ಯಾವುದೇ ಸೇವೆಯ ಅವಕಾಶ ಸಿಕ್ಕಾಗ ತಕ್ಷಣ ಯೋಚಿಸಬೇಕು, ನಾಟಕ ನನಗೆ ಈ ಅವಕಾಶವನ್ನು ಏಕೆ ಕೊಟ್ಟಿದೆ? ಏಕೆಂದರೆ ಅವಶ್ಯವಾಗಿ ನನ್ನ ಭಾಗ್ಯವನ್ನು ರೂಪಿಸುವುದಕ್ಕೋಸ್ಕರ ನಾಟಕ ನನಗೆ ಈ ಅವಕಾಶವನ್ನು ಕೊಟ್ಟಿದೆ. ಒಂದು ವೇಳೆ ನಾವು ಆಗುವುದಿಲ್ಲ ಎಂದು ಹೇಳಿದರೆ ನಾಸ್ತಿಕರಾಗಿ ಬಿಡುತ್ತೇವೆ. ಬ್ರಹ್ಮ ತಂದೆ ಸದಾ ಹೇಳುತ್ತಿದ್ದರು, ಆಗುವುದಿಲ್ಲ ಅನ್ನುವವರು ನಾಸ್ತಿಕರಾಗಿದ್ದಾರೆ, ಆಯಿತು ಎಂದು ಹೇಳಿ ಆ ಕಾರ್ಯವನ್ನು ಮಾಡುವವರು ಆಸ್ತಿಕರಾಗಿದ್ದಾರೆ. ಬ್ರಹ್ಮ ತಂದೆ ಪ್ರತ್ಯಕ್ಷ ಜೀವನದಲ್ಲಿ ಪ್ರತಿಯೊಂದು ಕಾರ್ಯವನ್ನು ತಾವು ಸ್ವಯಂ ಮಾಡಿ ಅನ್ಯರಿಗೆ ಕಲಿಸಿದರು. ಬ್ರಹ್ಮ ತಂದೆ ಸ್ವಯಂ ಕಾರ್ಯವನ್ನು ಮಾಡಿದರು. ಬ್ರಹ್ಮ ತಂದೆ ಎತ್ತಿನ ಗಾಡಿಯನ್ನು ಕೂಡ ನಡೆಸಿದರು. ಬ್ರಹ್ಮ ತಂದೆ ಎಂದೂ ಈ ರೀತಿ ಹೇಳಲಿಲ್ಲ, ನಾನು ಮೊದಲು ಕರಾಚಿಯಲ್ಲಿ ಇದ್ದಾಗ ಕಾರನ್ನು ಮಾತ್ರ ನಡೆಸುತ್ತಿದ್ದೆ, ಈಗ ನಾನು ಎತ್ತಿನ ಗಾಡಿಯನ್ನು ಹೇಗೆ ನಡೆಸಲಿ ಎಂದು ಬ್ರಹ್ಮ ತಂದೆ ಕೇಳಲಿಲ್ಲ. ಬ್ರಹ್ಮ ತಂದೆ ಪ್ರತಿಯೊಂದು ಕಾರ್ಯವನ್ನು ಮಾಡಿದರು. ಬ್ರಹ್ಮ ತಂದೆ ಪಾತ್ರೆಯನ್ನೂ ತೊಳೆದರು, ಪ್ರತಿಯೊಂದು ಕಾರ್ಯವನ್ನು ಮಾಡಿದರು. ಬ್ಯಾಡ್ಮಿಂಟನ್ ಅನ್ನು ಆಡಿದರು, ಕ್ರಿಕೆಟ್ ಆಡಿದರು, ಮಕ್ಕಳ ಜೊತೆ ಪ್ರತಿಯೊಂದು ಕಾರ್ಯವನ್ನು ಬ್ರಹ್ಮ ತಂದೆ ಮಾಡಿದರು. ಶಿವತಂದೆಯ ನೆನಪಿನಲ್ಲಿದ್ದು ಪ್ರತಿಯೊಂದು ಕಾರ್ಯವನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ಬ್ರಹ್ಮ ತಂದೆ ಸ್ವಯಂ ಮಾಡಿ ಕಲಿಸಿದರು. ಬ್ರಹ್ಮ ತಂದೆ ಒಮ್ಮೆ ದಿಲ್ಲಿಗೆ ಹೋಗಿದ್ದರು. ದಿಲ್ಲಿಯಲ್ಲಿ ಇಬ್ಬರು ಮಾತೆಯರು ಪ್ರತಿದಿನ ಬಾಬಾರವರ ಕ್ಲಾಸ್ ಅನ್ನು ಬಹಳ ಪ್ರೀತಿಯಿಂದ ಕೇಳುವುದಕ್ಕೋಸ್ಕರ ಬರುತ್ತಿದ್ದರು, ಒಂದು ದಿನ ಕೂಡ ತಪ್ಪಿಸುತ್ತಿರಲಿಲ್ಲ. ಒಂದು ದಿನ ಬ್ರಹ್ಮ ತಂದೆ ಬಂದು ಮುರುಳಿಯನ್ನು ನುಡಿಸಿ ಮುಗಿದರೂ ಕೂಡ ಆ ಇಬ್ಬರು ಮಾತೆಯರು ಬರಲೇ ಇಲ್ಲ. ಬಾಬಾ ಕ್ಲಾಸ್ ಅನ್ನು ಮುಗಿಸಿ ಹೊರಗಡೆ ಬಂದು ಕುಳಿತರು. ಆಗ ಆ ಇಬ್ಬರು ಮಾತೆಯರು ಬಂದರು. ಬಾಬಾ ಕೇಳಿದರು, ಏಕೆ ಲೇಟ್ ಆಗಿ ಬಂದಿರಿ ಎಂದು. ಆಗ ಆ ಮಾತೆಯರು ಹೇಳಿದರು, ಬಾಬಾ ಮುರುಳಿ ಕೇಳಲು ಬರುವುದಕ್ಕೋಸ್ಕರ ಬಸ್ಸನ್ನು ಹತ್ತಿದ್ದೆವು. ಬಸ್ನಲ್ಲಿ ಕುಳಿತು ಶಿವತಂದೆಯನ್ನು ನೆನಪು ಮಾಡುತ್ತಾ ಬಸ್ ಸ್ಟಾಪ್ ಬಂದಿದ್ದೇ ಗೊತ್ತಾಗಲಿಲ್ಲ. ನಾವು ಶಿವತಂದೆಯ ನೆನಪಿನಲ್ಲಿ ಕುಳಿತಿದ್ದೆವು. ನಾವು ಇಳಿಯಬೇಕಾದ ಸ್ಟಾಪ್ ದಾಟಿ ನಾವು ಹೋಗಿ ಮುಂದಿನ ಸ್ಟಾಪ್ಗೆ ಇಳಿದು ಬಿಟ್ಟೆವು, ಆದ್ದರಿಂದ ಬರುವುದು ಲೇಟ್ ಆಯಿತು ಎಂದು ಹೇಳಿದರು. ಆಗ ಬ್ರಹ್ಮ ತಂದೆ ಹೇಳಿದರು, ನೀವು ಶಿವತಂದೆಯ ನೆನಪಿನಲ್ಲಿ ಇರಲಿಲ್ಲ. ಒಂದು ವೇಳೆ ಶಿವತಂದೆಯ ನೆನಪಿನಲ್ಲಿ ಕುಳಿತಿದ್ದರೆ ಯಾವ ಕಾರಣಕ್ಕೂ ನಿಮ್ಮ ಬಸ್ ಸ್ಟಾಪ್ ಮಿಸ್ ಆಗುತ್ತಿರಲಿಲ್ಲ, ನೀವು ಮುಂದಿನ ಸ್ಟಾಪಿಗೆ ಹೋಗಿ ಇಳಿಯುತ್ತಿರಲಿಲ್ಲ. ಅಂದರೆ ಶಿವತಂದೆಯ ನೆನಪಿನಲ್ಲಿ ಇದ್ದಾಗ ಪ್ರತಿಯೊಂದು ಕಾರ್ಯವು
ಕರೆಕ್ಟಾಗಿ ನಡೆಯುತ್ತದೆ ಅನ್ನುವುದನ್ನು ಬ್ರಹ್ಮ ತಂದೆ ತಿಳಿಸಿದರು. ನಾವು ಕರ್ಮಯೋಗಿಗಳಾದಾಗ ಯಾವ ಕಾರ್ಯವೂ ಕೆಡಲು ಸಾಧ್ಯ ಇಲ್ಲ ಎಂದು ಬ್ರಹ್ಮ ತಂದೆ ಹೇಳುತ್ತಿದ್ದರು. ಯೋಗದಲ್ಲಿ ಇದ್ದಾಗ ನಮ್ಮಿಂದ ಯಾವುದೇ ತಪ್ಪು ಆಗಲು ಸಾಧ್ಯ ಇಲ್ಲ. ಯೋಗದಲ್ಲಿ ಇದ್ದಾಗ ನಮ್ಮ ಯಾವ ಕರ್ಮವು ಏರುಪೇರಿನಲ್ಲಿ ಬರಲು ಸಾಧ್ಯ ಇಲ್ಲ. ಬುದ್ಧಿಯೋಗ ಆ ಕಡೆ ಈ ಕಡೆ ಅಲೆದಾಡುತ್ತಿತ್ತು ಅಂದರೆ ನಮ್ಮ ಕರ್ಮದಲ್ಲಿ ನಮ್ಮಿಂದ ತಪ್ಪಾಗಲು ಸಾಧ್ಯ. ಬುದ್ಧಿಯೋಗ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗಿದ್ದಾಗ ನಮ್ಮಿಂದ ಯಾವುದೇ ತಪ್ಪಾಗಲು ಸಾಧ್ಯ ಇಲ್ಲ. ಆದ್ದರಿಂದ ಬ್ರಹ್ಮ ತಂದೆ ಸ್ವಯಂ ಕರ್ಮವನ್ನು ಮಾಡಿ ಕಲಿಸಿದರು. ಪರಮಾತ್ಮ ತಂದೆಯ ನೆನಪಿನಲ್ಲಿದ್ದು ನಾವು ಕರ್ಮವನ್ನು ಮಾಡಿದಾಗ ಯಾವ ಕರ್ಮವು ತಪ್ಪಾಗಲು ಸಾಧ್ಯ ಇಲ್ಲ ಮತ್ತು ಪ್ರತಿ ಕರ್ಮಕ್ಕೂ ಸಫಲತೆ ಸಿಗುತ್ತದೆ ಅನ್ನುವುದನ್ನು ಬ್ರಹ್ಮ ತಂದೆ ಸ್ವಯಂ ಕಲಿಸಿದರು. ಶಿವ ತಂದೆಯ ನೆನಪಿನಲ್ಲಿದ್ದು ಕರ್ಮವನ್ನು ಮಾಡಿದರೆ ಆ ಕರ್ಮದಲ್ಲಿ ಯಾರೂ ತಪ್ಪನ್ನು ಹುಡುಕಲು ಸಾಧ್ಯ ಇಲ್ಲ ಎಂದು ಬ್ರಹ್ಮ ತಂದೆ ಹೇಳುತ್ತಿದ್ದರು. ಕೆಲವರು ಹೇಳುತ್ತಾರೆ, ನಾವು ಯೋಗ ಮಾಡುತ್ತಾ ಕುಳಿತು ಬಿಟ್ಟೆವು ಆದ್ದರಿಂದ ಈ ಕರ್ಮ ಕೆಟ್ಟು ಹೋಯಿತು ಎಂದು. ಆದರೆ ಬಾಬಾ ಹೇಳುತ್ತಾರೆ, ಯೋಗದಲ್ಲಿದ್ದಾಗ ಕರ್ಮ ಕೆಡಲು ಸಾಧ್ಯವೇ ಇಲ್ಲ. ಕರ್ಮ ಕೆಟ್ಟಿದೆ ಅಂದರೆ ನಿಮ್ಮ ಬುದ್ಧಿ ಬೇರೆ ಕಡೆ ಅಲೆದಾಡುತ್ತಿತ್ತು ಎಂದು ಅರ್ಥ. ಬ್ರಹ್ಮ ತಂದೆಯ 5ನೇ ಹೆಜ್ಜೆ ಆಗಿತ್ತು ಕರ್ಮಯೋಗಿ ಆಗುವಂತದ್ದು. ಬ್ರಹ್ಮ ತಂದೆ ಕರ್ಮಯೋಗಿಯಾಗಿ ಪರಮಾತ್ಮ ತಂದೆಯ ನೆನಪಿನಲ್ಲಿದ್ದು ಪ್ರತಿಯೊಂದು ಕರ್ಮವನ್ನು ಮಾಡುವುದನ್ನು ಕಲಿಸಿದರು. ಪರಮಾತ್ಮ ತಂದೆಯ ನೆನಪಿನಲ್ಲಿದ್ದು ಕರ್ಮವನ್ನು ಮಾಡಿದಾಗ ಆ ಕರ್ಮದಲ್ಲಿ ಯಾವುದೇ ಪ್ರಕಾರದ ತಪ್ಪಾಗಲು ಸಾಧ್ಯ ಇಲ್ಲ ಮತ್ತು ಶ್ರೇಷ್ಠ ಕರ್ಮವನ್ನು ಮಾಡಿದಾಗ ಭಾಗ್ಯದ ಬಾಗಿಲು ತೆರೆಯುತ್ತಾ ಹೋಗುತ್ತದೆ ಅನ್ನುವುದನ್ನು ಬ್ರಹ್ಮ ತಂದೆ ಕಲಿಸಿದರು. ಕರ್ಮಯೋಗಿಯಾಗಿ ಕರ್ಮವನ್ನು ಮಾಡುವುದು ಬ್ರಹ್ಮ ತಂದೆಯ 5ನೇ ಹೆಜ್ಜೆಯಾಗಿತ್ತು. ಇದೇ ರೀತಿ ನಾವು ಕೂಡ ಕರ್ಮಯೋಗಿ ಆಗಿ ಬ್ರಹ್ಮ ತಂದೆಯ 5ನೇ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡಬೇಕು. ಇನ್ನು ಬ್ರಹ್ಮ ತಂದೆಯ 6ನೇ ಹೆಜ್ಜೆಯಾಗಿತ್ತು. ಒಮ್ಮೆ ಗುಲ್ಸಾರ್ ದಾದಿ ಸಂದೇಶವನ್ನು ತೆಗೆದುಕೊಂಡು ಮೇಲೆ ಹೋಗಿದ್ದರು. ಸೂಕ್ಷ್ಮ ವತನಕ್ಕೆ ಹೋಗಿ ವಾಪಸ್ ಬಂದ ತಕ್ಷಣ ದಾದಿ ಬ್ರಹ್ಮ ಬಾಬಾರವರಿಗೆ ಹೇಳಿದರು, ಬಾಬಾ ಸೂಕ್ಷ್ಮ ವತನದಲ್ಲೂ ಕೂಡ ಒಬ್ಬ ಬಾಬಾ ಇದ್ದರು. ಆದರೆ ಅವರ ಚೆಹರೆಯಲ್ಲಿ ಬಹಳಷ್ಟು ಪ್ರಕಾಶ ಇತ್ತು. ಅವರ ಇಡೀ ಶರೀರ ಪ್ರಕಾಶದಿಂದ ಹೊಳೆಯುತ್ತಿತ್ತು. ನೋಡಲು ನೀವು ಕೂಡ ಆ ಬ್ರಹ್ಮ ತಂದೆಯಂತೆ ಇದ್ದೀರಾ, ಆದರೆ ನಿಮ್ಮ ಶರೀರದಿಂದ ಆ ಪ್ರಕಾಶದ ಕಿರಣಗಳು ಏಕೆ ಹರಡುತ್ತಿಲ್ಲ? ಸೂಕ್ಷ್ಮ ವತನದಲ್ಲಿ ಇದ್ದಂತಹ ಬ್ರಹ್ಮ ತಂದೆಯಿಂದ ಆ ಪ್ರಕಾಶದ ಕಿರಣ ಹರಡುತ್ತಿತ್ತು ಎಂದು ದಾದಿ ಬ್ರಹ್ಮ ತಂದೆಗೆ ಹೇಳಿದರು. ಯಾವಾಗ ಬ್ರಹ್ಮ ತಂದೆಗೆ ದಾದಿ ಆ ಮಾತನ್ನು ಹೇಳಿದರು, ಆಗ ಬ್ರಹ್ಮ ತಂದೆಗೆ ಅರ್ಥ ಆಯಿತು, ನನ್ನ ಸಂಪೂರ್ಣ ರೂಪ ಮೇಲೆ ಸೂಕ್ಷ್ಮ ವತನದಲ್ಲಿ ಇದೆ ಎಂದು. ಮೇಲಿರುವ ಆ ನನ್ನ ಸ್ವರೂಪ ಬಹಳಷ್ಟು ಪ್ರಕಾಶಮಯವಾದ ಸ್ವರೂಪ ಆಗಿದೆ, ಆ ಸ್ವರೂಪದಲ್ಲಿ ಬಹಳಷ್ಟು ಲೈಟ್ ಇದೆ ಎಂದು ಬ್ರಹ್ಮ ತಂದೆಗೆ ಗೊತ್ತಾದ ತಕ್ಷಣ ಬ್ರಹ್ಮ ತಂದೆ ಸ್ವಯಂ ಬಹಳಷ್ಟು ಆಳವಾದ ತಪಸ್ಸನ್ನು ಆರಂಭ ಮಾಡಿದರು, ತೀವ್ರ ಪುರುಷಾರ್ಥವನ್ನು ಆರಂಭ ಮಾಡಿದರು. ಬ್ರಹ್ಮ ತಂದೆ 2:30 ಎದ್ದು ಕುಳಿತುಕೊಂಡು ಬಿಡುತ್ತಿದ್ದರು. ಅಮೃತ ವೇಳೆಗೆ 2:30 ಬ್ರಹ್ಮ ತಂದೆ ಬೆಳಗ್ಗೆ ಎದ್ದು ಕುಳಿತು ಶಿವ ತಂದೆಯಿಂದ ಬಹಳಷ್ಟು ಶಕ್ತಿಶಾಲಿ ಕಿರಣವನ್ನು ಪಡೆದುಕೊಂಡು ಇಡೀ ವಿಶ್ವದ ಆತ್ಮರಿಗೆ ಶಕ್ತಿಯ ಪ್ರಕಾಶವನ್ನು ಹರಡಲು ಪ್ರಾರಂಭ ಮಾಡಿಬಿಟ್ಟರು. ಆ ಸಮಯದಲ್ಲಿ ಯಜ್ಞದಲ್ಲಿ ಅಮೃತ ವೇಳೆಯ ಯೋಗ ಪ್ರಾರಂಭ ಆಯಿತು. ಅದಕ್ಕಿಂತ ಮೊದಲು ಅಮೃತ ವೇಳೆಯ ಯೋಗ ಯಜ್ಞದಲ್ಲಿ ಇರಲಿಲ್ಲ. ಬ್ರಹ್ಮ ತಂದೆಗೆ ಯಾವಾಗ ತಮ್ಮ ಸಂಪೂರ್ಣ ಸ್ವರೂಪದ ಬಗ್ಗೆ ಗೊತ್ತಾಯಿತು ಅಂದಿನಿಂದ ಬ್ರಹ್ಮ ತಂದೆ ಬೆಳಗ್ಗೆ ಬೇಗ ಎದ್ದು ತೀವ್ರ ಪುರುಷಾರ್ಥವನ್ನು ಆರಂಭ ಮಾಡಿದರು. ಸ್ವಯಂಗೋಸ್ಕರ ಪುರುಷಾರ್ಥವನ್ನು ಆರಂಭ ಮಾಡಿದರು, ಮನಸಾ ಸೇವೆಯನ್ನು ಆರಂಭ ಮಾಡಿದರು, ವೈಬ್ರೇಷನ್ನ ಮೂಲಕ ಸೇವೆ ಮಾಡುವುದನ್ನು ಬಾಬಾ ಆರಂಭ ಮಾಡಿದರು. ಆ ಸಮಯದಲ್ಲಿ ಯಾರಿಗೆಲ್ಲ ಆರೋಗ್ಯ ಸರಿ ಇರುತ್ತಿರಲಿಲ್ಲವೋ ಅವರಿಗೂ ಕೂಡ ವೈಬ್ರೇಷನ್ನ ಮೂಲಕ ಬ್ರಹ್ಮ ತಂದೆ ಆರೋಗ್ಯಶಾಲಿಯನ್ನಾಗಿ ಮಾಡಲು ಪ್ರಯತ್ನ ಪಟ್ಟರು. ಆ ಸಮಯದಲ್ಲಿ ಬ್ರಹ್ಮ ತಂದೆ 2:30 ಎದ್ದು ಯೋಗ ಮಾಡಲು ಪ್ರಾರಂಭ ಮಾಡಿ ಬಿಡುತ್ತಿದ್ದರು. ಈ ರೀತಿ ಆಳವಾದ ಅಭ್ಯಾಸವನ್ನು ಬ್ರಹ್ಮ ತಂದೆ ಮಾಡಿಕೊಂಡರು. 6 ನಂತರ ಪುನಃ ಬಾಬಾ ದಾದಿಯನ್ನು ಕರೆದು ಹೇಳಿದರು, ಪುನಃ ಮೇಲೆ ಹೋಗಿ ಬಾ, ಸೂಕ್ಷ್ಮ ವತನದಲ್ಲಿರುವ ಆ ನನ್ನ ಸ್ವರೂಪಕ್ಕೂ ಮತ್ತು ಈ ಸ್ವರೂಪಕ್ಕೂ ಏನು ಅಂತರ ಇದೆ ಎಂದು ಹೇಳು ಎಂದು ಹೇಳಿದರು. ದಾದಿ ಪುನಃ ಸೂಕ್ಷ್ಮ ವತನಕ್ಕೆ ಹೋಗಿ
ಅಲ್ಲಿರುವ ಸಂಪೂರ್ಣ ಬ್ರಹ್ಮತಂದೆಯನ್ನು ನೋಡಿಕೊಂಡು ಬಂದರು. ಬಂದು ಬ್ರಹ್ಮತಂದೆಗೆ ಹೇಳಿದರು, ಮೊದಲಿನಷ್ಟು ಅಂತರ ಇಲ್ಲ. ಮೊದಲು ಅವರ ಶರೀರದಲ್ಲಿ ಬಹಳ ಪ್ರಕಾಶ ಇತ್ತು, ನಿಮ್ಮ ಶರೀರದಲ್ಲಿ ಆ ಪ್ರಕಾಶದ ಕಿರಣಗಳು ಹರಡುತ್ತಿರಲಿಲ್ಲ. ಆದರೆ ಈಗಲೂ ಕೂಡ ಅವರಷ್ಟು ನಿಮ್ಮ ಶರೀರ ಪ್ರಕಾಶಮಯವಾಗಿಲ್ಲ ಎಂದು ದಾದಿ ಹೇಳಿದರು. ಆಗ ಬ್ರಹ್ಮತಂದೆ ಪುನಃ ಆಳವಾದ ಅಭ್ಯಾಸವನ್ನು ಆರಂಭ ಮಾಡಿದರು. ನಂತರ ಬ್ರಹ್ಮತಂದೆ ಎಂತಹ ಆಳವಾದ ಯೋಗದ ಅಭ್ಯಾಸವನ್ನು ಮಾಡಿದರು ಅಂದರೆ, ಬ್ರಹ್ಮತಂದೆ ಸಂಪೂರ್ಣತೆಯ ಸಮೀಪಕ್ಕೆ ಹೋಗಿಬಿಟ್ಟರು. ಈ ರೀತಿ ಬ್ರಹ್ಮತಂದೆ ಆಳವಾಗಿ ತಪಸ್ಸಿನಲ್ಲಿ ತೊಡಗಿದಾಗ ಯಾರೆಲ್ಲ ಮಕ್ಕಳು ಬಾಬಾರವರನ್ನು ಮಾತನಾಡಿಸಲು ಬರುತ್ತಿದ್ದರು, ಆಗ ಬಾಬಾ ಮಕ್ಕಳು ಏನನ್ನು ಹೇಳಲು ಬಂದಿದ್ದಾರೆ ಅನ್ನುವ ಮಾತಿನ ಸಾರವನ್ನು ಮಾತ್ರ ತಿಳಿದುಕೊಂಡು ಪುನಃ ಆಳವಾದ ತಪಸ್ಸಿನಲ್ಲಿ ತಲ್ಲೀನ ಆಗಿ ಬಿಡುತ್ತಿದ್ದರು. ಸಂಪೂರ್ಣತೆಯನ್ನು ತಲುಪುವುದಕ್ಕೋಸ್ಕರ ಎಂತಹ ಆಳವಾದ ತಪಸ್ಸನ್ನು ಮಾಡಬೇಕು ಅನ್ನುವುದನ್ನು ಬ್ರಹ್ಮತಂದೆ ಸ್ವಯಂ ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸಿದ್ದಾರೆ. ಬ್ರಹ್ಮತಂದೆ ಹೇಗೆ ಮುರುಳಿಯಲ್ಲಿ ಬರುತ್ತದೆ, 8 ಗಂಟೆ ಯೋಗ ಮಾಡಬೇಕು ಎಂದು, ಆ ರೀತಿ 8 ಗಂಟೆ ಯೋಗದ ಅಭ್ಯಾಸವನ್ನು ಮಾಡಿ ತೋರಿಸಿದರು. ನಿರಂತರ ಯೋಗಿಯಾಗಿ ಬ್ರಹ್ಮತಂದೆ ತೋರಿಸಿದರು. ಬ್ರಹ್ಮತಂದೆ ನಿರಾಕಾರಿ ಸ್ಥಿತಿ, ಸಾಕಾರಿ ಸ್ಥಿತಿ ಮತ್ತು ಆಕಾರಿ ಸ್ಥಿತಿಯ ಅಭ್ಯಾಸದಲ್ಲೇ ಇರುತ್ತಿದ್ದರು. ಆಳವಾದ ಶಾಂತಿಯ ಅನುಭವದಲ್ಲೇ ಬ್ರಹ್ಮತಂದೆ ಸ್ಥಿತ ಆಗಿ ಇರುತ್ತಿದ್ದರು. ಇಡೀ ವಿಶ್ವಕ್ಕೆ ಶಕ್ತಿಯನ್ನು ನೀಡುವ ಅಭ್ಯಾಸವನ್ನು ಬ್ರಹ್ಮತಂದೆ ಯೋಗದಲ್ಲಿ ಮಾಡುತ್ತಿದ್ದರು. ಅದೇ ರೀತಿ ಜ್ವಾಲಾಮುಖಿ ಯೋಗದ ಅಭ್ಯಾಸವನ್ನು ಕೂಡ ಬ್ರಹ್ಮತಂದೆ ಯೋಗದಲ್ಲಿ ಅನುಭವ ಮಾಡಿದರು. ಸ್ವಲ್ಪ ಸಮಯದ ನಂತರ ಪುನಃ ಬಾಬಾ ದಾದಿಯನ್ನು ಕರೆದರು. ಪುನಃ ದಾದಿಗೆ ಹೇಳಿದರು, ಹೋಗಿ ಸೂಕ್ಷ್ಮ ವತನದಲ್ಲಿ ನೋಡಿಕೊಂಡು ಬಾ, ಮೇಲಿರುವ ಬಾಬನಿಗೂ ಮತ್ತು ನನಗೂ ಈಗ ಎಷ್ಟು ಅಂತರ ಇದೆ ಎಂದು. ಆಗ ದಾದಿ ಹೋಗಿ ಅಲ್ಲಿ ನೋಡಿಕೊಂಡು ಬಂದು ಪುನಃ ಹೇಳಿದರು, ಬಾಬಾ ಈಗ ಮೇಲಿರುವ ಆ ಬಾಬಾರವರಿಗೂ ನಿಮಗೂ ಏನೂ ಅಂತರ ಇಲ್ಲ. ಅವರ ಶರೀರದಲ್ಲಿ ಎಷ್ಟು ಪ್ರಕಾಶ ಇದೆಯೋ ಅಷ್ಟೇ ಪ್ರಕಾಶ ನಿಮ್ಮ ಶರೀರದಲ್ಲೂ ಕೂಡ ಈಗ ಇದೆ ಎಂದು ದಾದಿ ಹೇಳಿದರು. ಈ ರೀತಿ ಬ್ರಹ್ಮತಂದೆ ಸ್ವಯಂ ಪ್ರತ್ಯಕ್ಷದಲ್ಲಿ ಸಾಕಾರದಲ್ಲಿದ್ದು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿದರು. 93 ವರ್ಷ ವಯಸ್ಸಿನಲ್ಲಿ ಬ್ರಹ್ಮತಂದೆ 2:30 ಎದ್ದು ಸಂಪೂರ್ಣ ಆಳವಾದ ತಪಸ್ಸಿನ ಅಭ್ಯಾಸವನ್ನು ಮಾಡಿದರು. ನಾವು ಇಂದೂ ಕೂಡ ಈ ಕಂಪ್ಲೇಂಟ್ ಅನ್ನು ಹೇಳುತ್ತೇವೆ, ನಾವು ಅಮೃತ ವೇಳೆಗೆ ಹೇಳುತ್ತೇವೆ, ಆದರೆ ಯೋಗ ಮಾಡುವಾಗ ನಿದ್ದೆ ಬರುತ್ತದೆ ಎಂದು. ಬ್ರಹ್ಮತಂದೆ ಎಂದೂ ಕೂಡ ಯೋಗದಲ್ಲಿ ನಿದ್ದೆಯನ್ನು ಮಾಡಲಿಲ್ಲ. ಬ್ರಹ್ಮತಂದೆ ಇಡೀ ವಿಶ್ವದಲ್ಲಿರುವ ಆತ್ಮರಿಗೆ ಶಕ್ತಿಯನ್ನು ನೀಡುವ ಕಾರ್ಯವನ್ನು ಮಾಡುತ್ತಿದ್ದರು. ದಾದಿಯರು ತಿಳಿಸುತ್ತಾರೆ, ಬ್ರಹ್ಮತಂದೆ ಹೇಗೆ ಹೇಗೆ ಸಂಪೂರ್ಣತೆಯ ಸ್ವರೂಪವನ್ನು ತಲುಪುತ್ತಾ ಹೋದರೋ, ಆಗ ಬ್ರಹ್ಮತಂದೆ ಹೇಗಿದ್ದರು ಅಂದರೆ, ಬ್ರಹ್ಮತಂದೆಯ ಕೈಯನ್ನು ಮುಟ್ಟಿದರೆ ಹತ್ತಿಯನ್ನು ಮುಟ್ಟಿದಂತಹ ಅನುಭವ ಆಗುತ್ತಿತ್ತು. ಅಂದರೆ ಬ್ರಹ್ಮತಂದೆ ಸಂಪೂರ್ಣತೆಯ ಸಮೀಪಕ್ಕೆ ತಲುಪಿದಾಗ ಅಷ್ಟೊಂದು ಹಗುರ ಆಗಿ ಬಿಟ್ಟಿದ್ದರು. ಆದ್ದರಿಂದ ಬ್ರಹ್ಮತಂದೆಯನ್ನು ಮುಟ್ಟಿದಾಗ ಅಷ್ಟೇ ಹಗುರತೆಯ ಅನುಭವ ಆಗುತ್ತಿತ್ತು ಎಂದು ದಾದಿಯರು ಹೇಳುತ್ತಾರೆ. ಬ್ರಹ್ಮತಂದೆ ಸಂಪೂರ್ಣತೆಯ ಸಮೀಪಕ್ಕೆ ತಲುಪಿದಾಗ ಬ್ರಹ್ಮತಂದೆ ಓಡಾಡುತ್ತಿದ್ದರೆ ಮೋಡ ಹೋಗುತ್ತಿದೆ ಎಂದು ದಾದಿಯರಿಗೆ ಅನುಭವ ಆಗುತ್ತಿತ್ತು. ಬ್ರಹ್ಮತಂದೆ ಯೋಗದಲ್ಲಿ ಓಡಾಡುವಾಗ ಬ್ರಹ್ಮತಂದೆಯನ್ನು ಮಾತನಾಡಿಸುವ ಸಾಹಸ ಕೂಡ ಯಾರಿಗೂ ಆಗುತ್ತಿರಲಿಲ್ಲ. ಅಷ್ಟು ಆಳವಾದ ಯೋಗದಲ್ಲಿ ಬ್ರಹ್ಮತಂದೆ ಸ್ಥಿತ ಆಗಿದ್ದರು. ಇದು ಬ್ರಹ್ಮತಂದೆಯ ಆಳವಾದ ತಪಸ್ಸಿನ ಅಭ್ಯಾಸದ ಸ್ವರೂಪ ಆಗಿತ್ತು. ಇದು ಬ್ರಹ್ಮತಂದೆಯ 6ನೇ ಹೆಜ್ಜೆ ಆಗಿತ್ತು. ಸಂಪೂರ್ಣತೆಯನ್ನು ತಲುಪುವುದಕ್ಕೋಸ್ಕರ ಬ್ರಹ್ಮತಂದೆ ತ್ಯಾಗ ಮತ್ತು ತಪಸ್ಸನ್ನು ಮಾಡಿದರು. ತ್ಯಾಗ ಮತ್ತು ತಪಸ್ಸು ಬ್ರಹ್ಮತಂದೆಯ 6ನೇ ಹೆಜ್ಜೆ ಆಗಿತ್ತು. ಬ್ರಹ್ಮತಂದೆ ಆಳವಾದ ತಪಸ್ಸನ್ನು ಮಾಡಿದರು. ಜೊತೆ ಜೊತೆಗೆ ಬ್ರಹ್ಮತಂದೆಯ ತ್ಯಾಗ ಕೂಡ 1 ಆಗಿತ್ತು. ಬ್ರಹ್ಮತಂದೆ ಮಕ್ಕಳಿಗೋಸ್ಕರ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಮಕ್ಕಳಿಗೋಸ್ಕರ ಬಿಲ್ಡಿಂಗ್ ಅನ್ನು ಕಟ್ಟಿಕೊಟ್ಟರು, ಆದರೆ ತಾವು ಮಾತ್ರ ಸದಾ ಗುಡಿಸಿಲಿನಲ್ಲೇ ಇರುತ್ತಿದ್ದರು. ಬ್ರಹ್ಮತಂದೆಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇರಲಿಲ್ಲ. ಮಕ್ಕಳಿಗೋಸ್ಕರ ಬ್ರಹ್ಮತಂದೆ ಸಂಪೂರ್ಣ ಟ್ರೈನಿಂಗ್ ಸೆಂಟರ್ ಅನ್ನು ನಿರ್ಮಾಣ ಮಾಡಿಸಿದರು.
ಬ್ರಹ್ಮ ತಂದೆ ಸದಾ ಇದೇ ಮಾತನ್ನು ಹೇಳುತ್ತಿದ್ದರು, ಭವಿಷ್ಯದಲ್ಲಿ ಮಕ್ಕಳು ಇಲ್ಲಿಗೆ ಬರುತ್ತಾರೆ ಮತ್ತು ಈ ಟ್ರೈನಿಂಗ್ ಸೆಂಟರ್ನಲ್ಲಿ ಇದ್ದು ತಪಸ್ಸನ್ನು ಮಾಡುತ್ತಾರೆ ಎಂದು ಹೇಳುತ್ತಿದ್ದರು. ಆದರೆ ಸ್ವಯಂಗೋಸ್ಕರ ಬ್ರಹ್ಮ ತಂದೆ ಏನು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಲ್ಲ. ದಾದಿಯರು ಬಾಬಾರವರಿಗೆ ಹೇಳುತ್ತಿದ್ದರು, ಬಾಬಾ ನೀವು ಈ ರೂಮಿಗೆ ಶಿಫ್ಟ್ ಆಗಿ, ನೀವು ಟ್ರೈನಿಂಗ್ ಸೆಂಟರ್ಗೆ ಶಿಫ್ಟ್ ಆಗಿ ಎಂದು. ಆದರೆ ಬಾಬಾ ಹೇಳುತ್ತಿದ್ದರು, ಇಲ್ಲ ನಾನು ಈ ಗುಡಿಸಿಲಿನಲ್ಲೇ ಇರುತ್ತೇನೆ ಎಂದು. ಬ್ರಹ್ಮ ತಂದೆ ಅಂತ್ಯದವರೆಗೂ ಹೊಸ ಮನೆಯಲ್ಲಿ ಉಳಿದುಕೊಳ್ಳಲೇ ಇಲ್ಲ. ಬ್ರಹ್ಮ ತಂದೆಗೆ ಯಾವ ಒಂದು ರೂಮ್ ಇತ್ತೋ ಅದೇ ರೂಮ್ನಲ್ಲೇ ಬ್ರಹ್ಮ ತಂದೆ ಉಳಿದುಕೊಂಡರು. ಅಲ್ಲೇ ತಪಸ್ಸನ್ನು ಮಾಡಿದರು, ಅಲ್ಲೇ ಜ್ಞಾನದ ಅಭ್ಯಾಸವನ್ನು ಮಾಡಿದರು. ತ್ಯಾಗ ಮತ್ತು ತಪಸ್ಸಿನಲ್ಲಿ ಬ್ರಹ್ಮ ತಂದೆ ನಂಬರ್ ಒನ್ ಆಗಿಬಿಟ್ಟರು. ಇದೇ ಬ್ರಹ್ಮ ತಂದೆಯ ಆರನೆಯ ಹೆಜ್ಜೆಯಾಗಿತ್ತು. ಬ್ರಹ್ಮ ತಂದೆ ತ್ಯಾಗ ಮತ್ತು ತಪಸ್ಸನ್ನು ಮಾಡಿ ತೋರಿಸಿದರು. ಹೇಗೆ ಹೇಗೆ ಬ್ರಹ್ಮ ತಂದೆ ಸಂಪೂರ್ಣತೆಯ ಸ್ಥಿತಿಯನ್ನು ತಲುಪುತ್ತಾ ಹೋದರು, ಆಗ ಬ್ರಹ್ಮ ತಂದೆ ಹೇಳಿದರು, ಇನ್ನು ಮುಂದೆ ಬಾಬಾ ಹೊರಗಡೆ ಎಲ್ಲೂ ಬರುವುದಿಲ್ಲ ಜ್ಞಾನವನ್ನು ಹೇಳಲು ಎಂದು. ಬಾಬಾ ಒಂದೇ ಸ್ಥಾನದಲ್ಲಿ ಕುಳಿತು ಆಳವಾದ ತಪಸ್ಸನ್ನು ಮಾಡಲು ಪ್ರಾರಂಭ ಮಾಡಿದರು. ಮತ್ತು ಬ್ರಹ್ಮ ತಂದೆ ನಿಧಾನ ನಿಧಾನವಾಗಿ ದಾದಿಯರಿಗೆ ತಮ್ಮ ಬಳಿ ಇದ್ದಂತಹ ಸಂಪೂರ್ಣ ಶಕ್ತಿಯನ್ನು ವಿಲ್ ಮಾಡಲು ಪ್ರಾರಂಭ ಮಾಡಿಬಿಟ್ಟರು. ಮತ್ತು ಬ್ರಹ್ಮ ತಂದೆ ಹೇಳುತ್ತಿದ್ದರು, ಈಗ ಜಗತ್ತಿನಲ್ಲಿ ಮಕ್ಕಳು ಪ್ರತ್ಯಕ್ಷ ಆಗಬೇಕು, ಶಿವಶಕ್ತಿ ಅನ್ನುವ ಗಾಯನ ಇದೆ, ಶಕ್ತಿಯರಾದ ನೀವೀಗ ಜಗತ್ತಿನಲ್ಲಿ ಪ್ರತ್ಯಕ್ಷ ಆಗಬೇಕು ಎಂದು ಬ್ರಹ್ಮ ತಂದೆ ಎಲ್ಲಾ ಜವಾಬ್ದಾರಿಯನ್ನು ದಾದಿಯರಿಗೆ ಒಪ್ಪಿಸಿ ಸಂಪೂರ್ಣ ಶಕ್ತಿಯನ್ನು ದಾದಿಯರಿಗೆ ವಿಲ್ ಮಾಡಿ ದಾದಿಯರನ್ನು ಮುಂದಿಟ್ಟು ತಾವು ಗುಪ್ತ ಆಗಲು ಪ್ರಾರಂಭ ಮಾಡಿಬಿಟ್ಟರು. ನಂತರ ಯಾವುದೇ ಕಾರ್ಯಕ್ರಮ ಇರಬಹುದು, ಹೊರಗಡೆ ಜಗತ್ತಿನ ಕಾರ್ಯಕ್ರಮ ಇರಬಹುದು, ಬ್ರಾಹ್ಮಣ ಪರಿವಾರದ ಕಾರ್ಯಕ್ರಮ ಇರಬಹುದು, ಬ್ರಹ್ಮ ತಂದೆ ತಾವು ಸ್ವಯಂ ಯಾವ ಕಾರ್ಯಕ್ರಮಕ್ಕೂ ಹೋಗಲಿಲ್ಲ, ದಾದಿಯರನ್ನು ಕಳಿಸುತ್ತಿದ್ದರು. ಬಾಬಾ ಮಾತ್ರ ಸದಾ ತಪಸ್ಸಿನಲ್ಲೇ ತೊಡಗಿರುತ್ತಿದ್ದರು. ಈ ರೀತಿ ಭಾರತ ಮಾತೆ ಶಕ್ತಿಯ ಅವತಾರ ಆಗಿದ್ದಾರೆ ಅನ್ನುವ ಗಾಯನ ಏನಿದೆ ಅದನ್ನು ಬಾಬಾ ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸಿದರು. ಇದು ಬಾಬಾರವರ ಏಳನೇ ಹೆಜ್ಜೆಯಾಗಿತ್ತು. ಬ್ರಹ್ಮ ತಂದೆ ಏಳನೇ ಹೆಜ್ಜೆಯಲ್ಲಿ ತಮ್ಮ ಬಳಿ ಇರುವ ಸಂಪೂರ್ಣ ಶಕ್ತಿಯನ್ನು ದಾದಿಯರಿಗೆ ವಿಲ್ ಮಾಡಿದರು. ಇದು ಬ್ರಹ್ಮ ತಂದೆಯ ಏಳನೇ ಹೆಜ್ಜೆಯಾಗಿತ್ತು. ದಾದಿಯನ್ನು ಬಾಂಬೆಯಿಂದ ಬಾಬಾ ಕರೆಸಿದರು. ದಾದಿಗೆ ಬಹಳ ಆಶ್ಚರ್ಯ ಆಯಿತು. ಬಾಬಾ ಮೊದಲನೇ ಬಾರಿ ಬಾಂಬೆಯಿಂದ ದಾದಿಯನ್ನು ಮಧುಬನಕ್ಕೆ ಕರೆಸಿದ್ದರು. ಯಾವಾಗ ದಾದಿ ಮಧುಬನದಲ್ಲಿ ಉಳಿದುಕೊಳ್ಳುತ್ತೇನೆ ಅಂದರೂ ಕೂಡ ಬಾಬಾ ಸೇವೆ ಮಾಡಲು ಹೋಗಿ ಎಂದು ಮಧುಬನದಲ್ಲಿ ದಾದಿಯನ್ನು ಇಟ್ಟುಕೊಳ್ಳುತ್ತಿರಲಿಲ್ಲ. ಆದರೆ ಈ ಬಾರಿ ಸ್ವತಃ ಬಾಬಾ ದಾದಿಯನ್ನು ಕರೆಸಿದ್ದರು. ಆದ್ದರಿಂದ ದಾದಿಗೆ ಆಶ್ಚರ್ಯ ಆಗಿತ್ತು. ಮತ್ತು ದಾದಿಗೆ ಬಾಬಾ ಹೇಳಿದರು, ಮಗು ಏನೂ ಸೇವೆ ಇಲ್ಲ, ಯಾವ ಕಾರ್ಯ ಇಲ್ಲ ಅಂದರೆ ಸ್ವಲ್ಪ ದಿನ ಮಧುಬನದಲ್ಲೇ ಇರಿ ಎಂದು ಪ್ರಕಾಶ್ಮಣಿ ದಾದಿಗೆ ಬಾಬಾ ಸ್ವಯಂ ಹೇಳಿದರು. ಮತ್ತು ಬ್ರಹ್ಮ ತಂದೆ ನಿಧಾನವಾಗಿ ದಾದಿಯ ಕೈಯನ್ನು ಹಿಡಿದುಕೊಂಡು ಒಂದೊಂದು ಡಿಪಾರ್ಟ್ಮೆಂಟಿಗೂ ದಾದಿಯನ್ನು ಕರೆದುಕೊಂಡು ಹೋಗಿ ಒಂದೊಂದು ಡಿಪಾರ್ಟ್ಮೆಂಟ್ ಅನ್ನು ಹೇಗೆ ಸಂಭಾಲನೆ ಮಾಡುವುದು ಅನ್ನುವುದನ್ನು ದಾದಿಗೆ ತೋರಿಸಿದರು. ಈ ರೀತಿ ಎಲ್ಲಾ ಜವಾಬ್ದಾರಿಯನ್ನು ಬಾಬಾ ದಾದಿಗೆ ಒಪ್ಪಿಸಿದರು. ಇದು ಜವಾಬ್ದಾರಿಯನ್ನು ಒಪ್ಪಿಸುವಂತಹ ಹೆಜ್ಜೆಯಾಗಿತ್ತು. ಎಲ್ಲಾ ಜವಾಬ್ದಾರಿಯನ್ನು ಬ್ರಹ್ಮ ತಂದೆ ದಾದಿಯರಿಗೆ ವಿಲ್ ಮಾಡಿಬಿಟ್ಟರು. ಸಂಪೂರ್ಣ ಶಕ್ತಿಯನ್ನು ದಾದಿಗೆ ಬಾಬಾ ವಿಲ್ ಮಾಡಿದರು. ದಾದಿ ಮತ್ತು ದೀದಿಗೆ ಎಲ್ಲಾ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನುವುದನ್ನು ಬ್ರಹ್ಮ ತಂದೆ ಪ್ರತ್ಯಕ್ಷದಲ್ಲಿ ಕಲಿಸಿ ಅವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ವಿಲ್ ಮಾಡಿದರು. ಇದು ಬ್ರಹ್ಮ ತಂದೆಯ ವಿಲ್ ಮಾಡುವ ಹೆಜ್ಜೆಯಾಗಿತ್ತು. ಶಕ್ತಿಯನ್ನು ದಾದಿಗೆ ವಿಲ್ ಮಾಡುವ ಹೆಜ್ಜೆಯಾಗಿತ್ತು. ಮತ್ತು ಯಾವಾಗ ಬ್ರಹ್ಮ ತಂದೆಯ ಅಂತಿಮ ಸಮಯ ಬಂತು, ಆಗ ಬ್ರಹ್ಮ ತಂದೆಯ ಎಂಟನೇ ಹೆಜ್ಜೆಯಾಗಿತ್ತು. ಆ ಎಂಟನೇ ಹೆಜ್ಜೆಯಾಗಿತ್ತು ನಷ್ಟಮೋಹ ಸ್ಮೃತಿ ಸ್ವರೂಪ. ನಷ್ಟಮೋಹ ಸ್ಮೃತಿರ್ಲಬ್ಧ ಸ್ಥಿತಿ, ಇದು ಬ್ರಹ್ಮ ತಂದೆಯ ಎಂಟನೇ ಹೆಜ್ಜೆಯಾಗಿತ್ತು. ಅಂತಿಮ ದಿನದಂದು ಯಾವಾಗ ಬ್ರಹ್ಮ ತಂದೆ ರಾತ್ರಿ ಕ್ಲಾಸ್ ಅನ್ನು ಮಾಡಿದರು, ರಾತ್ರಿ ಕ್ಲಾಸ್ ಮುಗಿದ ತಕ್ಷಣ ಮಕ್ಕಳಿಗೆ ಬಾಬಾ ಹೇಳಿದರು, ಒಳ್ಳೆಯದು ಮಕ್ಕಳೇ, ಬೀಳ್ಕೊಡುಗೆ ಎಂದು. ಬೀಳ್ಕೊಡುಗೆ ಎಂದು ಹೇಳಿ ಬ್ರಹ್ಮ ತಂದೆ ಯಾವಾಗ ಆಗ ಬ್ರಹ್ಮ ತಂದೆ ಎಲ್ಲಾ ಮಕ್ಕಳಿಗೂ ಹೇಳಿದರು. ಬ್ರಹ್ಮ ತಂದೆ ನಷ್ಟಮೋಹ ಸ್ಥಿತಿಯನ್ನು
ಹೇಗೆ ಪ್ರಾಪ್ತಿ ಮಾಡಿಕೊಂಡರು ಅನ್ನುವುದು ಗೊತ್ತಿದೆಯೇನು? ಬ್ರಹ್ಮ ತಂದೆ, ನಷ್ಟಮೋಹ ಸ್ಮೃತಿರ್ಲಬ್ಧ ಆಗಲು ಮೂರು ಸ್ಥಿತಿ ಕಾರಣ ಆಗಿತ್ತು. ನಿರಾಕಾರಿ ಸ್ಥಿತಿ, ನಿರ್ವಿಕಾರಿ ಸ್ಥಿತಿ ಮತ್ತು ನಿರಹಂಕಾರಿ ಸ್ಥಿತಿ ಎನ್ನುವುದನ್ನು ಬ್ರಹ್ಮ ತಂದೆ ಹೇಳಿಕೊಟ್ಟರು. ನಿರಾಕಾರಿ ಭವ, ನಿರ್ವಿಕಾರಿ ಭವ ಮತ್ತು ನಿರಹಂಕಾರಿ ಭವ ಅನ್ನುವ ಮೂರು ಮಾತಿನ ವರದಾನವನ್ನು ಕೊಟ್ಟು ರೂಮಿಗೆ ಹೋಗಿ ಕುಳಿತುಕೊಂಡರು. ಆದರೆ ಬ್ರಹ್ಮ ತಂದೆಗೆ ಯಾವ ಮಗುವಿನ ನೆನಪೂ ಕೂಡ ಕಾಡಿಸುತ್ತಿರಲಿಲ್ಲ. ಬ್ರಹ್ಮ ತಂದೆ ಸಂಪೂರ್ಣ ಮೋಹದಿಂದ ಮುಕ್ತ ಆಗಿದ್ದರು. ಬ್ರಹ್ಮ ತಂದೆ ಮೋಹದಿಂದ ಸಂಪೂರ್ಣ ಡಿಟ್ಯಾಚ್ ಆಗಿದ್ದರು. ಬ್ರಹ್ಮ ತಂದೆ ನಷ್ಟಮೋಹ ಸ್ಮೃತಿರ್ಲಬ್ಧ ಸ್ಥಿತಿಯಲ್ಲಿದ್ದರು. ದಾದಿ ಬಾಬಾರವರ ಸಮ್ಮುಖದಲ್ಲಿ ಇದ್ದರೂ ಕೂಡ ಬಾಬಾ ದಾದಿಯ ಕೈಯಲ್ಲಿ ಕೈಯನ್ನು ಇಟ್ಟು ತಮ್ಮಲ್ಲಿದ್ದಂತಹ ಸಂಪೂರ್ಣ ಶಕ್ತಿಯನ್ನು ದಾದಿಗೆ ಕೊಟ್ಟು ತಾವು ಸಹಜವಾಗಿ ತನುವಿನಿಂದ ಭಿನ್ನ ಆಗಿಬಿಟ್ಟರು. ಯಾವುದೇ ಪ್ರಕಾರದ ನೋವಿನ ಅನುಭವ ಇಲ್ಲದೆ ಬ್ರಹ್ಮ ತಂದೆ ಸಹಜವಾಗಿ ದಾದಿಗೆ ಶಕ್ತಿಯನ್ನು ಕೊಡುತ್ತಾ ಶರೀರದಿಂದ ಭಿನ್ನ ಆಗಿಬಿಟ್ಟರು. ನಂತರ ಬಾಬಾ ಶರೀರವನ್ನು ತ್ಯಾಗ ಮಾಡಿದ ಮೇಲೆ ಬಾಬಾ ಅವ್ಯಕ್ತ ಆದ ನಂತರ ಸಂದೇಶದಲ್ಲಿ ದಾದಿಯರು ಕೇಳಿದರು, ಬಾಬಾ ನೀವು ಶರೀರವನ್ನು ಬಿಡುವಾಗ ನಿಮ್ಮ ಸ್ಥಿತಿ ಹೇಗಿತ್ತು ಎಂದು. ಆಗ ಬ್ರಹ್ಮ ತಂದೆ ಹೇಳಿದರು, ಕರ್ಮಯೋಗ ಮತ್ತು ಕರ್ಮ ಭೋಗಕ್ಕೆ ಬಹಳ ಜೋರಾಗಿ ಜಗಳ ನಡೆಯುತ್ತಿತ್ತು. ಕರ್ಮ ಭೋಗದ ಮೇಲೆ ಕರ್ಮಯೋಗ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡಿತು ಎಂದು. ನಿಧಾನ ನಿಧಾನವಾಗಿ ಕರ್ಮ ಭೋಗದ ಮೇಲೆ ಕರ್ಮಯೋಗದ ವಿಜಯ ಆಯಿತು. ಕರ್ಮಯೋಗದ ವಿಜಯ ಆದ ತಕ್ಷಣ ನಾನು ಈ ಶರೀರದಿಂದ ಮುಕ್ತ ಆಗಿ ಮೇಲೆ ಹಾರಿದೆ ಎಂದು ಬ್ರಹ್ಮ ತಂದೆ ಸಂದೇಶದಲ್ಲಿ ತಿಳಿಸಿದರು. ಕರ್ಮ ಭೋಗ ಮತ್ತು ಕರ್ಮಯೋಗದ ಜಗಳ ಏನು ನಡೆಯುತ್ತಿತ್ತು ಅದನ್ನು ಬಾಬಾ ಸಂದೇಶದಲ್ಲೂ ಕೂಡ ತಿಳಿಸಿದರು. ಕರ್ಮಯೋಗದ ಶಕ್ತಿಯಿಂದ ಕರ್ಮ ಭೋಗದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಕರ್ಮಯೋಗ ಇಲ್ಲ ಅಂದರೆ ಕರ್ಮ ಭೋಗ ಅಂತ್ಯದಲ್ಲಿ ಬಹಳಷ್ಟು ನೋವನ್ನು ಕೊಡುತ್ತದೆ. ಆಗ ನೋವು ಜಾಸ್ತಿಯಾದಾಗ ನಾವು ದುಃಖಿಗಳಾಗಬೇಕಾಗುತ್ತದೆ. ಆದ್ದರಿಂದ ಕರ್ಮಯೋಗದ ಮೂಲಕ ಕರ್ಮ ಭೋಗದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಈಗ ನಾವು ಕರ್ಮಯೋಗಿಗಳು ಆಗಬೇಕು. ಈ ರೀತಿ ಬ್ರಹ್ಮ ತಂದೆ ಸಂಪೂರ್ಣತೆಯನ್ನು ತಲುಪಿಬಿಟ್ಟರು. ಸಂದೇಶದಲ್ಲಿ ದಾದಿಯರು ಕೇಳಿದರು, ಬಾಬಾ ಶರೀರ ಬಿಡುವಾಗ ನಿಮಗೆ ಯಾವ ಮಗುವಿನ ನೆನಪೂ ಕೂಡ ಬರಲಿಲ್ಲವೇ ಎಂದು. ಆಗ ಬಾಬಾ ಮುಗುಳ್ನಗುತ್ತಾ ಹೇಳಿದರು, ಬ್ರಹ್ಮ ತಂದೆ ಹೇಳಿದರು, ಇಲ್ಲಿರುವವರು ಯಾರು? ನನ್ನ ಮಕ್ಕಳಲ್ಲ, ಎಲ್ಲರೂ ಶಿವತಂದೆಯ ಮಕ್ಕಳಾಗಿದ್ದೀರಾ. ನನ್ನ ಮಕ್ಕಳಲ್ಲ ಅಂದ ಮೇಲೆ ನನಗೆ ಏಕೆ ನೆನಪಿಗೆ ಬರುತ್ತೀರಾ? ನಾನು ಕೇವಲ ನಿಮಿತ್ತ ಆಗಿ ಎಲ್ಲರನ್ನೂ ಸಂಭಾಲನೆ ಮಾಡಿದೆ. ಎಲ್ಲರೂ ಶಿವತಂದೆಯ ಮಕ್ಕಳಾಗಿದ್ದೀರಾ ಎಂದು ಬ್ರಹ್ಮ ತಂದೆ ಹೇಳಿದರು. ಈ ರೀತಿ ಬ್ರಹ್ಮ ತಂದೆ ನಷ್ಟಮೋಹ ಸ್ಮೃತಿರ್ಲಬ್ಧಾದ ಪಾತ್ರವನ್ನು ಪಕ್ಕ ಮಾಡಿಕೊಂಡಿದ್ದರು. ಇದು ಬ್ರಹ್ಮ ತಂದೆಯ ಎಂಟನೇ ಹೆಜ್ಜೆಯಾಗಿತ್ತು. ಈ ಎಂಟನೆಯ ಹೆಜ್ಜೆಯನ್ನು ಇಟ್ಟು ಬ್ರಹ್ಮ ತಂದೆ ಸಂಪೂರ್ಣತೆಯ ಸ್ಥಿತಿಯನ್ನು ತಲುಪಿಬಿಟ್ಟರು. ನಾವು ಕೂಡ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ನಷ್ಟಮೋಹ ಸ್ಮೃತಿರ್ಲಬ್ಧ ಸ್ಥಿತಿಯನ್ನು ತಲುಪಿ ಬ್ರಹ್ಮ ತಂದೆಯ ಎಂಟನೇ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಟ್ಟು ಬ್ರಹ್ಮ ತಂದೆಯ ಸಮಾನ ಸಂಪೂರ್ಣ ಮತ್ತು ಸಂಪನ್ನರಾಗಬೇಕು. ಈ ರೀತಿ ಬ್ರಹ್ಮ ತಂದೆ ಎಂಟು ಹೆಜ್ಜೆಯನ್ನು ಇಟ್ಟರು. ಬ್ರಹ್ಮ ತಂದೆಯ ಮೊದಲನೇ ಹೆಜ್ಜೆಯಾಗಿತ್ತು ಆತ್ಮ ಅಭಿಮಾನಿ ಸ್ಥಿತಿ. ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಬ್ರಹ್ಮ ತಂದೆಯ ಒಂದನೇ ಹೆಜ್ಜೆಯಾಗಿತ್ತು. ಎರಡನೇ ಹೆಜ್ಜೆ ಅಂದರೆ ಸಂಪೂರ್ಣ ಸಮರ್ಪಣೆಯ ಹೆಜ್ಜೆಯಾಗಿತ್ತು. ನಿಮಿತ್ತತನದ ಭಾವನೆ ಬ್ರಹ್ಮ ತಂದೆಯ ಭಾವನೆ ಆಗಿತ್ತು. ಬ್ರಹ್ಮ ತಂದೆ ಸ್ವಯಂ ಅನ್ನು ಟ್ರಸ್ಟಿ ಎಂದು ತಿಳಿದುಕೊಂಡಿದ್ದರು. ಬ್ರಹ್ಮ ತಂದೆಯ ಮೂರನೇ ಹೆಜ್ಜೆ ಅಂದರೆ ಮಾತ್ಪಿತ ಆಗಿ ಯಜ್ಞದ ಪಾಲನೆಯನ್ನು ಮಾಡಿದರು. ನಾಲ್ಕನೇ ಹೆಜ್ಜೆಯಲ್ಲಿ ಬ್ರಹ್ಮ ತಂದೆ ನಿಶ್ಚಿಂತ ಚಕ್ರವರ್ತಿಯಾಗಿ ಬಡತನದ ಪಾತ್ರದಲ್ಲೂ ಕೂಡ ಸಂಪೂರ್ಣ ಚಿಂತೆಯಿಂದ ಮುಕ್ತ ಆಗಿದ್ದರು ಮತ್ತು ರಾಜರಂತೆ ವ್ಯವಹಾರವನ್ನು ಮಾಡುತ್ತಿದ್ದರು. ನಿಶ್ಚಯ ಬುದ್ಧಿಯ ಪ್ರತ್ಯಕ್ಷ ಪ್ರಮಾಣವನ್ನು ಬ್ರಹ್ಮ ತಂದೆ ನೀಡಿದರು. ಸದಾ ಮುಗುಳ್ನಗುತ್ತಾ ಇದ್ದರು. ಇನ್ನು ಬ್ರಹ್ಮ ತಂದೆ ಐದನೇ ಹೆಜ್ಜೆಯಲ್ಲಿ ಕರ್ಮಯೋಗಿ ಆಗಿದ್ದರು. ಕರ್ಮಯೋಗಿಯಾಗಿ ಪ್ರತಿಯೊಂದು ಕರ್ಮವನ್ನು ಮಾಡಿ ಮಕ್ಕಳಿಗೆ ಮಾಡುವುದನ್ನು ಕಲಿಸಿದರು.
ಇನ್ನು ಆರನೇ ಹೆಜ್ಜೆಯಲ್ಲಿ ಆಳವಾದ ತಪಸ್ಸು ಮತ್ತು ತ್ಯಾಗವನ್ನು ಮಾಡಿದರು. ಎಲ್ಲರಿಗೂ ಶಕ್ತಿಯನ್ನು ನೀಡುವಂತಹ ಮನಸಾ ಸೇವೆಯನ್ನು ಮಾಡಿದರು. ಈ ರೀತಿ ತ್ಯಾಗ ಮತ್ತು ತಪಸ್ಸನ್ನು ಮಾಡಿ ಬ್ರಹ್ಮಾತಂದೆ ತೋರಿಸಿದರು. ಇನ್ನು ಏಳನೇ ಹೆಜ್ಜೆಯಲ್ಲಿ ಬ್ರಹ್ಮಾತಂದೆ ಸಂಪೂರ್ಣ ಶಕ್ತಿಯನ್ನು ವಿಲ್ ಮಾಡಿದರು. ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ದಾದಿಯರಿಗೆ ಒಪ್ಪಿಸಿದರು, ವಿಲ್ ಮಾಡಿದರು. ಇದು ಬ್ರಹ್ಮಾತಂದೆಯ ಏಳನೇ ಹೆಜ್ಜೆಯಾಗಿತ್ತು. ಎಂಟನೇ ಹೆಜ್ಜೆಯಲ್ಲಿ ಬ್ರಹ್ಮಾತಂದೆ ಸಂಪೂರ್ಣ ನಷ್ಟಮೋಹಿ ಆಗಿಬಿಟ್ಟರು. ನಷ್ಟಮೋಹಿ ಸ್ಮೃತಿ ಸ್ವರೂಪ ಆಗಿ ಬ್ರಹ್ಮಾತಂದೆ ಎಂಟನೇ ಹೆಜ್ಜೆಯನ್ನು ಇಟ್ಟರು. ಈ ರೀತಿ ಬ್ರಹ್ಮಾತಂದೆ ಎಂಟು ಹೆಜ್ಜೆಯನ್ನು ಇಟ್ಟು ಸಂಪೂರ್ಣತೆಯ ಸ್ಥಿತಿಯನ್ನು ತಲುಪಿಬಿಟ್ಟರು. ಈ ರೀತಿ ನಾವು ಕೂಡ ನಷ್ಟಮೋಹ ಸ್ಮೃತಿ ಸ್ವರೂಪರಾಗಬೇಕು. ಈ ರೀತಿ ಬ್ರಹ್ಮಾತಂದೆ ಎಂಟು ಹೆಜ್ಜೆಯನ್ನು ಪ್ರತ್ಯಕ್ಷ ಜೀವನದಲ್ಲಿ ಇಟ್ಟು ಮಕ್ಕಳ ಮುಂದೆ ಆದರ್ಶ ಆದರು. ನಾವು ಕೂಡ ಹೇಗೆ ಈ ಎಂಟು ಹೆಜ್ಜೆಯನ್ನು ಇಟ್ಟು ಬ್ರಹ್ಮಾತಂದೆಯ ಸಮಾನ ಆಗಬೇಕು ಅನ್ನುವುದನ್ನು ಪ್ರತ್ಯಕ್ಷದಲ್ಲಿ ಬ್ರಹ್ಮಾತಂದೆ ಮಾಡಿ ತೋರಿಸಿದರು. ಆದ್ದರಿಂದ ಬ್ರಹ್ಮಾತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಟ್ಟು ಬ್ರಹ್ಮಾತಂದೆಯ ಎಂಟು ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಟ್ಟು ನಾವು ಕೂಡ ಅಷ್ಟಮಣಿಗಳಲ್ಲಿ ಬರುವಂತಹ ಆತ್ಮರು ಆಗಬೇಕಾಗಿದೆ. ಪ್ರತಿದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ನಾವು ಈ ಎಂಟು ಹೆಜ್ಜೆಗಳನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಬ್ರಹ್ಮಾತಂದೆಯ ಎಂಟು ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ನಡೆದರೆ ಮತ್ತು ಪ್ರತಿದಿನ ರಾತ್ರಿ ಬ್ರಹ್ಮಾತಂದೆಯ ಸಮಾನ ಸ್ವಯಂನ ಚಾರ್ಟ್ ಅನ್ನು ಚೆಕ್ ಮಾಡಿಕೊಂಡರೆ ನಾವು ಕೂಡ ಬ್ರಹ್ಮಾತಂದೆಯ ಸಮಾನ ಬೇಗ ಸಂಪನ್ನ ಆಗಬಹುದು, ಸಂಪೂರ್ಣ ಆಗಬಹುದು ಮತ್ತು ತೀವ್ರ ಪುರುಷಾರ್ಥಿಗಳಾಗುವುದು ಬಹಳ ಸಹಜ ಆಗಿಬಿಡುತ್ತದೆ. ಇದು ಬ್ರಹ್ಮಾತಂದೆಯ ಎಂಟು ಹೆಜ್ಜೆ ಆಗಿತ್ತು. ಒಳ್ಳೆಯದು. ಓಂ ಶಾಂತಿ.